ಉತ್ತರ ಕರ್ನಾಟಕದ ಶಿಕ್ಷಣ ಕಾಶಿ ಎಂದೇ ಖ್ಯಾತಿ ವೆತ್ತ ನಗರ ನಮ್ಮ ಧಾರವಾಡ. ಸಾಹಿತಿಗಳ ತವರೂರು ಎನಿಸಿಕೊಂಡಿರುವ ಈ ಊರು ಸಾಧಕರ ನೆಲೆವೀಡು ಹೌದು. ಶಿಕ್ಷಣ, ಸಾಹಿತ್ಯ, ಸಂಗೀತ, ವೈದ್ಯಕೀಯ ಸೇರಿದಂತೆ ನಾನಾ ಕ್ಷೇತ್ರಗಳ ಸಾಧಕರು ಇಲ್ಲಿದ್ದಾರೆ. ಅಂತ ಸಾಧಕರಲ್ಲಿ ಖ್ಯಾತ ಮನೋವೈದ್ಯ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಒಬ್ಬರು. ವೃತ್ತಿಯಲ್ಲಿ ವೈದ್ಯರಾಗಿ ಸಾವಿರಾರು ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಾ ಅವರೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ. ವೃತ್ತಿಯೊಂದಿಗೆ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲೂ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಕೆಲಸಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇಂಥ ಸಾಧಕರ ವಿಶೇಷ ಸಂದರ್ಶನ ನಮ್ಮ ಇವತ್ತಿನ ಲೈಫ್ ಆಫ್ ಸಾಧಕ ಕಾರ್ಯಕ್ರಮದಲ್ಲಿ. ನಮಸ್ಕಾರ ವೀಕ್ಷಕರೇ, ಲೈಫ್ ಆಫ್ ಸಾಧಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯನಿಗೆ ದೈಹಿಕ ಆರೋಗ್ಯವು ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ ಅಂತ ಮನಃಶಾಸ್ತ್ರದಲ್ಲಿ ಪರಿಣಿತರಾಗಿರುವ ಧಾರವಾಡದ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಈ ಬಾರಿಯ ಲೈಫ್ ಆಫ್ ಸಾಧಕ ಬನ್ನಿಯವರನ್ನು ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮನಃಶಾಸ್ತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಾ, ನಿಮ್ಮ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳಬಹುದಾ? ಅತ್ಯಂತ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು ಬಾಲ್ಯವನ್ನು ಕಳೆದದ್ದು ಹಾಗೂ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದೆ. ನಾನು ನವಲಗುಂದದಲ್ಲಿ ಒಂದು ಈಶ್ವರ ದೇವ್ರ ಗುಡಿ ಅಂತಿದೆ, ಅದಕ್ಕೆ ಗುಡಿ ಶಾಲೆ ಅಂತಿದ್ರು. ಆ ಗುಡಿ ಶಾಲೆಯೊಳಗೆ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲಿತೆ. ನಾನು ಆವಾಗ ಸ್ಕೂಲ್ ಹೆಂಗಿತ್ತು ಅಂದರೆ, ಒಂದು ಪಾಟಿ ಚೀಲ ತೊಗೊಂಡು ಹೋಗೋದು, ನಾವು ಕೂಡ್ಲಿಕ್ಕೆ ಒಂದು ಆಸನವನ್ನು ಒಯ್ತಿದ್ವಿ, ಹಾಕ್ಕೊಂಡು ಕೂತು ಸರ್ ಬಂದಮೇಲೆ ಒಂದಿಷ್ಟು ಪಾಠ ಹೇಳ್ತಿದ್ರು, ಮನೆಗೆ ಬರ್ತಿದ್ವಿ ನಾವು. ಸೊ ಈ ಥರದ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ನಂತರ ಧಾರವಾಡಕ್ಕೆ ನಮ್ಮ ತಂದೆಯವರು ವರ್ಗಾವಣೆ ಆಗಿ ಬಂದಮೇಲೆ ಧಾರವಾಡದಲ್ಲಿ ಒಂದು ಎರಡು ಮೂರು ಸ್ಕೂಲ್ದಲ್ಲಿ ಓದಿದ್ದೆ. ನಾನು ಪ್ರೆಸೆಂಟೇಷನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದಿದ್ದೇನೆ, ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್ದಲ್ಲಿ ಓದಿದ್ದೇನೆ, ತದನಂತರ ಕೀಬೋರ್ಡ್ ಹೈಸ್ಕೂಲ್ನಲ್ಲಿ ಓದಿದ್ದೇನೆ, ಮತ್ತೆ ನಮ್ಮ ತಂದೆಯವರಿಗೆ ಸವಣೂರಿಗೆ ಟ್ರಾನ್ಸ್ಫರ್ ಆದಮೇಲೆ ಸವಣೂರಲ್ಲಿ ಓದಿದ್ದೇನೆ, ಅದರ ನಂತರ ಹಾವೇರಿಯಲ್ಲಿ ಓದಿದ್ದೇನೆ. ಹಾವೇರಿಯಲ್ಲಿ ನನ್ನ ಮ್ಯಾಟ್ರಿಕ್ಯುಲೇಷನ್ ಮಾಡಿದೆ ನಾನು, ಮುನ್ಸಿಪಲ್ ಹೈಸ್ಕೂಲ್ ಹಾವೇರಿಯಲ್ಲಿ ಮಾಡಿದೆ ನಾನು. ಸೊ ಮುನ್ಸಿಪಲ್ ಹೈಸ್ಕೂಲ್ ಹಾವೇರಿಯಲ್ಲಿ ಸೆಂಟರಿಗೆ ನಾನು SSLC ಸೆಕೆಂಡ್ ಬಂದಿದ್ದೆ ನಾನು ಅವಾಗ. ತದನಂತರ ಕರ್ನಾಟಕ ಕಾಲೇಜಿಗೆ ಬಂದ್ವಿ, ಕರ್ನಾಟಕ ಕಾಲೇಜಲ್ಲಿ PUC ತದನಂತರ ಅಭ್ಯಾಸವನ್ನು ಮಾಡಿ ವೈದ್ಯನಾಗಬೇಕು ಅನ್ನುವಂಥ ಆಸಕ್ತಿ ಅನ್ನೋಕ್ಕಿಂತ ಏನೋ ಕಲಿಬೇಕು ಅನ್ನುವಂಥದ್ದಿತ್ತು. ಆಕಸ್ಮಿಕವಾಗಿ ಮೆಡಿಕಲ್ ಅಡ್ಮಿಷನ್ ಆಯಿತು, ಮೆಡಿಕಲ್ ಕಾಲೇಜ್ ಜಾಯ್ನ್ ಆದ್ವಿ, MBBS ಮುಗಿಸಿದ್ದೆ ನಾನು. MBBS ಮುಗಿದ ನಂತರ ಒಂದು ಚಿಕ್ಕ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸಣ್ಣ ಒಂದು ಕ್ಲಿನಿಕ್ ಇಟ್ಕೊಂಡು ಸಾಮಾನ್ಯ ರೋಗಿಗಳನ್ನು ಅಂದರೆ ನೆಗಡಿ, ಕೆಮ್ಮು, ಜ್ವರ ಇಂಥ ರೋಗಿಗಳನ್ನು ನೋಡ್ತಿದ್ದೆ. ಆ ಸಮಯದಲ್ಲಿ ಇಲ್ಲಿ ಒಂದು ಧಾರವಾಡದಲ್ಲಿ ಆವಾಗೇನೊಂದು ಹಳೆಯ ಮೆಂಟಲ್ ಹಾಸ್ಪಿಟಲ್ ಅಂತಿದ್ದರು, ಅಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತ ಈಗೇನು ಹೇಳ್ತಾರೆ ಅದಕ್ಕೆ, ಈಗ ಡಿಮಾಂಡ್ಸ್ ಆಗಿದೆ ಅದು. ಆವಾಗ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತಿದ್ದರು. ಅಲ್ಲಿ ಒಂದು ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ ಇನ್ ಸೈಕಾಲಜಿಕಲ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದರು KMCAD ಅಲ್ಲಿ. ಅದು ಜಾಯ್ನ್ ಆದೆ ನಾನು. ಅದು ಬಾಯಿ ಫ್ಲೂ ಅಂದರೆ ಭಾಳ ಇಂಟ್ರೆಸ್ಟ್ ಅದ ಹೋದೆ ಅಂತಲ್ಲ, ಬಟ್ ಅದು ಜಾಯ್ನ್ ಆದಮೇಲೆ ನನಗೆ ಇಂಟ್ರೆಸ್ಟ್ ತೊಗೊಂಡು ಯಾವುದೇ ಒಂದು ಕಾರ್ಯವನ್ನು ತೊಗೊಂಡು ಮನುಷ್ಯನಿಗೆ ಅದರಲ್ಲಿ ಇಂಟ್ರೆಸ್ಟ್ ಬೇಕು, ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು. ಸೊ ಆ ದಿಶೆಯಲ್ಲಿ ನಾನು ಅದರ ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡು ತದನಂತರ ನಾನು ಕಲಿಯೋದು ಮುಗಿದ ತಕ್ಷಣ ಮಿರಜ್ದಲ್ಲಿ ಒಂದು ಕೃಪಾಮೆ ಇನ್ಸ್ಟಿಟ್ಯೂಟ್ ಫಾರ್ ಮೆಂಟಲ್ ಹೆಲ್ತ್ ಅಂತಿದೆ, ಆ ಇನ್ಸ್ಟಿಟ್ಯೂಟ್ದಲ್ಲಿ ಒಂದು ಎರಡೂವರೆ ವರ್ಷ ವರ್ಕ್ ಮಾಡಿದೆ ನಾನು. ಅಲ್ಲಿ ಡಾಕ್ಟರ್ BM ದೀಪ್ ಸಿಕ್ತಾರ್ ಅಂತ ತಿಳ್ಕೊಂಡು, ಬಂಗಾಲಿ ಡಾಕ್ಟರ್ ಅವರು, ದೊಡ್ಡ ಸಂಸ್ಥೆ ಇದೆ. ಅಲ್ಲಿ ನಾವೊಂದು ಎರಡೂವರೆ ವರ್ಷ ವರ್ಕ್ ಮಾಡಿದೆ. ನನಗನ್ನಿಸ್ತದೆ ಇವತ್ತು ನಾನು ಏನೇ ಅಲ್ಪ ಸ್ವಲ್ಪ ಸಾಧನೆಯನ್ನು ಮಾಡಿದರೂ ಕೂಡ ನಾ ಏನು ಅಲ್ಲಿ ಮಿರಜ್ದಾನ ಟ್ರೈನಿಂಗ್ ತೊಗೊಂಡೆ, ಅಲ್ಲಿ ಏನು ನಾ ಕಮಿಟ್ಮೆಂಟ್ಲಿ ವರ್ಕ್ ಮಾಡಿದೆ,
ಅದರ ಫಲ ಅನ್ನುವಂತ ಮಾತನ್ನ ಹೇಳ ಬಯಸ್ತೇನೆ. ಆದ್ರೆ ಒಂದು ಮಾತು ಸತ್ಯ ಏನಂದ್ರೆ, ನಾವೇನ್ ಪ್ರೈಮರಿ ಸ್ಕೂಲ್ದಲ್ಲಿ ನವಲಗುಂದಲ್ಲಿ ಗುಡಿಸಾಲಿಗೆ ಹೋಗ್ತಿದ್ವಿ, ನನಗೆ ಇನ್ನೂ ನೆನಪದ. ನನಗೆ ಕ್ಲಾಸ್ನಲ್ಲಿ ಒಬ್ಬ ಮಾನಿಟರ್ ಅಂತ ಮಾಡ್ತಿದ್ರು ಅವರು. ಆ ಮಾನಿಟರ್ ಕೆಲಸ ಏನಿತ್ತು ಅಂದ್ರೆ, ಅದೊಂದು ಈಶ್ವರ ದೇವರ ಗುಡಿ ಅದು. ನನ್ನ ನಿತ್ಯ ಕೆಲಸ ಏನಂದ್ರೆ, ಒಂದು ಚರಿಗೆಯೊಳಗೆ ನೀರು ತಗೊಂಡ್ಬರೋದು, ಅದನ್ನ ಅಲ್ಲಿ ಈಶ್ವರಿಗೆ ಹಾಕೋದು, ಮ್ಯಾಲ ಒಂದು ಪತ್ರೆ ಇಡೋದು, ವಿಭತ್ತಿ ಹಚ್ಚೋದು, ಬಂದು ಕ್ಲಾಸ್ನಾಗ ಕೊಡೋದು. ಸೊ ಈ ಥರದ ಒಂದು ಶಿಕ್ಷಣ ಪದ್ಧತಿ ಇತ್ತು. ಅದರ ಜೊತೆಗೆ ಅವಾಗ ಏನು ನಾವು ಕಲ್ತೀವಲ್ಲ ಬಾಲ್ಯದಲ್ಲಿ, ಇವತ್ತಿಗೂ ನಾ ಒಂದನೇ ಪಾಠ ಏನಿತ್ತು, ಎರಡನೇ ಪಾಠ ಏನಿತ್ತು, ಮೂರನೇ ಪಾಠ ಏನಿತ್ತು ಎಲ್ಲವನ್ನೂ ಹೇಳ್ಬೋದು. ನಾವು ಅವಾಗ ಬಹಳ ಅಂದರೆ ಇನ್ನೂ ನೆನಪದ ನನಗೆ, ಚಿನ್ನಕ್ಕನ ಹುಗ್ಗಿಯ ಹೊಳೆ ಅಂತ ಒಂದಿತ್ತು, ಧೀರ ಚೆನ್ನ ಅಂತಿದ್ವು, ಇವೆಲ್ಲವೂ ಇವತ್ತು ನಮ್ಮ ನೆನಪು. ಅಂದರೆ ಆ ಶಿಕ್ಷಣ ಅಷ್ಟು ಗಟ್ಟಿ ಇತ್ತು ಅವಾಗ. ಅದು ಆಮೇಲೆ ಅಲ್ಲಿ ನವಲಗುಂದಲ್ಲಿ ಒಂದು ನೀಲಮ್ಮನ ಕೆರೆ ಅಂತಿತ್ತು, ನೀಲಮ್ಮನ ಕೆರೆಗೆ ಸಾಯಂಕಾಲ ಆಡ್ಲಿಕ್ಕೆ ಹೋಗ್ತಿದ್ವಿ ಅಲ್ಲಿ ನಾವು. ಸೊ ನನಗನ್ನಿಸ್ತು ಇವತ್ತು ನಾವು ನೋಡಿದ್ರೆ ಆ ವಯಸ್ಸಿನ ಮಕ್ಕಳಲ್ಲಿ ಆ ಒಂದು ತರಹದ ಸಮಾಜಕ್ಕೆ ಸ್ಪಂದಿಸುವಂತಹ ಚಟುವಟಿಕೆಗಳು ಕಡಿಮೆ ಆಗ್ಯಾವ ಅನ್ನೋ ಅಂತ ಅನಿಸ್ತದೆ. ತದನಂತರ ನಾವು ಸವಣೂರಿಗೆ ಹೋದ್ವಿ. ಸವಣೂರಲ್ಲಿ ನಾವು ಧಾರವಾಡದಲ್ಲಿ ಓದುವಾಗ ಅಫ್ಕೋರ್ಸ್ ಸ್ಕೂಲ್ದಲ್ಲಿ ಆಟ ಆಡ್ತಿದ್ವಿ, ಬೇಸ್ಬಾಲ್ ಅಂತಿದ್ರು, ಕ್ರಿಕೆಟ್ ಅಂತ ಇವೆಲ್ಲ ಆಡ್ತಿದ್ವಿ ನಾವು. ಅವಾಗ ಗುಂಡ ಆಡ್ತಿದ್ರು, ಅವಾಗ ಚಿಣಿಪಣಿ ಆಡ್ತಿದ್ರು, ಸರ್ಬಡಿಗೆ ಆಡ್ತಿದ್ರು, ಕಳ್ಳ ಪೊಲೀಸ್ ಆಡ್ತಿದ್ರು, ಲಗೋರಿ ಆಡ್ತಿದ್ರು, ಇವೆಲ್ಲ ದೇಶೀಯ ಆಟಗಳನ್ನು ನಾವೆಲ್ಲ ಆಡೇವು ಅವಾಗ. ಸೊ ಇವತ್ತು ನಮ್ಮ ಮಕ್ಕಳಿಗೆ ಇವೆಲ್ಲವನ್ನ ನಾವು ಹೇಳಿದ್ವಿ ಅಂದ್ರೆ ಅವೇನು ಆಟ ಅಂತ ಕೇಳ್ತಾರವ್ರು. ತದನಂತರ ನಾವು ಸವಣೂರಲ್ಲಿದ್ದಾಗ ಅಲ್ಲಿ ಒಂದು ವಿಷ್ಣು ತೀರ್ಥ ಅಂತಿತ್ತು. ಅಲ್ಲಿ ನಮ್ಮ ತಂದೆಯವರು, ನಮ್ಮ ಮೂರು, ನನಗೊಬ್ಬ ಅಕ್ಕ ಒಬ್ಬ ತಮ್ಮ, ನಮ್ಮ ಮೂರು ಮಂದಿನ ಕರ್ಕೊಂಡು ನಮ್ಮ ತಂದೆಯವರಲ್ಲಿ ವಿಷ್ಣು ತೀರ್ಥದೊಳಗೆ ಈಸ್ ಕಲಸಲಿ ಕರ್ಕೊಂಡು ಹೋಗ್ತಿದ್ರು ಅವರು. ಸಾಕಷ್ಟು ಆಟ ಆಡ್ತಿದ್ವಿ. ಆಮೇಲೆ ಅಲ್ಲಿ ಸವಣೂರಲ್ಲಿ ಅವಾಗ ಸೈಕಲ್ ಅಂದ್ರೆ ಬಹಳ ದೊಡ್ಡ ಮಹತ್ವ ಇತ್ತು ನಮಗೆ. ಅಲ್ಲಿ 5 ಪೈಸಾಗ ಒಂದು ತಾಸು ಸೈಕಲ್ ಹೊಡಿಲಿ ಕೊಡ್ತಿದ್ರು ಅವರು. 1 ಅವರ್ 5 ಪೈಸಾ ಕೊಟ್ಟು ಅಲ್ಲಿ ಒಬ್ಬ ಸ್ಕೂಲ್ ಪಕ್ಕಕ್ಕೆ ಒಂದು ಶಾಪ್ ಇತ್ತು, ಸೈಕಲ್ ಬಾಡಿಗೆ ಕೊಡ್ತಿದ್ದ ಅವ. 5 ಪೈಸಾ ಕೊಡೋದು, ಒಂದು ತಾಸು ಸೈಕಲ್ ಅಡ್ಡಾಡ್ಸ್ಕೊಂಡು ಬರ್ತಿದ್ವಿ ನಾವು. ಸೊ ಅಂದ್ರೆ ಆ ತರದ ಜೀವನವನ್ನ ನಾವು ನೋಡಿದ್ವಿ. ಸ್ಕೂಲ್ದಲ್ಲಿ ನಾಟಕ ಮಾಡ್ತಿದ್ವಿ, ಹಾಡು ಹೇಳ್ತಿದ್ರು, ಅವಾಗ ಆಟ ಆಡ್ತಿದ್ವಿ. ಅಂದ್ರೆ ಆ ಒಂದು ಶಿಕ್ಷಣ ಜೊತೆಗೆ ನಮ್ಮ ಚಟುವಟಿಕೆಗಳು ಬೇರೆನೇ ಇರ್ತಿತ್ತು. ಆಮೇಲೆ ನಾ ಹಾವೇರಿ ಒಳಗಿಟ್ಟಿದ್ರು ನನ್ನ ಕಲಿಯಲಿಕ್ಕೆ. ಹಾವೇರಿ ಒಳಗಿದ್ದಾಗಂತೆ ಅಲ್ಲಿ ಪರಿಸ್ಥಿತಿ ಹೆಂಗಂದ್ರೆ ಹೊಂಡ ದಂಡಿಗೆ ನಮ್ಮ ಮನೆ ಇತ್ತು ಅಲ್ಲಿ ಹಾವೇರಿ ಒಳಗೆ. ಅಲ್ಲಿ ನಮ್ಮ ಅಜ್ಜನ ಅವ್ರ ಮನೆ ಹೋಗಿ ಇಟ್ಟಿದ್ರು. ಅವರು ಪ್ರೈಮರಿ ಸ್ಕೂಲ್ ಟೀಚರ್, ಅವರು ವೆರಿ ಸಿಂಪಲ್ ಹೌಸ್, ಅದು 2 ರೂಮಿನ ಮನೆ ಇತ್ತು. ಪ್ರತಿನಿತ್ಯ ನನ್ನ ಕೆಲಸ ಏನಂದ್ರೆ 20 ಕೂಡ ಹೊಂಡದ ನೀರು ತರಬೇಕು, ಬ್ಯಾರಲ್ ತುಂಬಬೇಕು, 20 ಕೂಡ ತರಬೇಕು. ಆಮೇಲೆ ಕುಡಿಲಿಕ್ಕೆ ಶಾನುಭೋಗರ ಬಾವಿ ಅಂತಿತ್ತು, ಅಲ್ಲಿ ಹೋಗಿ 2 ಕೂಡ ಕುಡಿಲಿಕ್ಕೆ ನೀರು ತರೋದಿತ್ತು. ವಾರಕ್ಕೊಮ್ಮೆ ಎಲ್ಲ ಸಗಣಿ ಕೂಡಿಸಿಟ್ಟು ಪ್ರತಿ ಸಂಡೇ ಕುಳ್ಳು ಹಚ್ಚಿ ಗೋಡೆಗೆ ಹಚ್ತಿದ್ವಿ ನಾವು. ಕಟ್ಟಿಗೆ ಹೊಡಿತಿದ್ವಿ, ಚಕ್ಕಿ ಮಾಡಿ ಬಾಯ್ಲರ್ಗೆ ಹಾಕ್ತೇವೆ. ಅಂದ್ರೆ ಸಿ ಆ ಹಳ್ಳಿಯ ಜೀವನದ ಜೊತೆಗೆ ನಾವು ಬೆಳೆದು ಬಂದ್ಬಿಟ್ಟಿವಿ ನಾವು. ಮುಂದೆ ಕರ್ನಾಟಕ ಕಾಲೇಜ್ಗೆ ನಾವೇನು ಬಂದ್ವಿ ಅವಾಗ ಇಲ್ಲಿ ವಾತಾವರಣ ಬೇರೆ ಇತ್ತು. ಆದ್ರೆ ಅದೇನದ ನನಗನ್ನಿಸ್ತದೆ, ನಮ್ಮನ್ನ ದೈಹಿಕವಾಗಿ ಆಯಿತು, ಮಾನಸಿಕವಾಗಿ ಆಯಿತು, ಭಾವನಾತ್ಮಕವಾಗಿ ಆಯಿತು, ಸಾಮಾಜಿಕವಾಗಿ ಬಹಳ ಗಟ್ಟಿ ಮಾಡಿದಂತ, ಬಹಳ ಗಟ್ಟಿ ಮಾಡಿದಂತ. ಇವತ್ತು ನಾವು ಆ ಎಲ್ಲ ಸನ್ನಿವೇಶದಲ್ಲಿ ನಾವು ಏನು ಒಡನಾಡೀವಿ, ಇವತ್ತು ನಾ ಎಲ್ಲಿ ಬೇಕಾದಲ್ಲೂ ನಾನು ಬದುಕಬಹುದು ಅನ್ನುವಂಥ ಮಾತನ್ನು ಆತ್ಮವಿಶ್ವಾಸದಿಂದ ಹೇಳ್ಬೋದು ನಾನು. ಉನ್ನತ ವ್ಯಾಸಂಗದ ಬಗ್ಗೆ ತಿಳಿಸಿದ್ರೆ, ನಾನು ಕರ್ನಾಟಕ ಕಾಲೇಜಲ್ಲಿ PUC ಮತ್ತು BSc ಒಂದು ಮಾಡಿದೆ. ನಾನು ಅಷ್ಟು ಸ್ಪಷ್ಟತೆ ಇರಲಿಲ್ಲ, ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು, ಹಿಂಗೆ ಮಾಡಿ ಕೊನೆಗೆ ಮತ್ತೊಂದು ವರ್ಷ BSc 2 ತನಕ ಮಾಡಿ ಆಮೇಲೆ ಮೆಡಿಕಲ್ ಜಾಯ್ನ್ ಆದೆ. ನಾನು ಮೆಡಿಕಲ್ ಜಾಯ್ನ್ ಆದೆ ಫೈನ್, ಐ ಎಂಜಾಯ್ಡ್, ಅಂದ್ರೆ ನನಗೆ ಇಂಟ್ರೆಸ್ಟು ಇತ್ತು, ಎಲ್ಲವನ್ನು ಮಾಡಿದೆ. ಒಂದು ಮಾತು ನಾನು ಹೇಳಬಯಸ್ತೇನೆ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್, ಅಂದರೆ ನನ್ನ ಬಾಲ್ಯದ ಜೀವನದಿಂದ, ರೈಟ್ ಫ್ರಮ್ ಭಿನ್ನತ್ತ ಫಸ್ಟ್ ಸ್ಟ್ಯಾಂಡರ್ಡ್ ಟು ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಈವನ್ ಮೈ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಸೈಕೊಲಾಜಿಕಲ್ ಮೆಡಿಸಿನ್, ಒಂದೇ ಒಂದು ಸರ್ತೆ ನಾನು ಒಂದು ಪ್ರೈಸ್ ತೊಗೊಳ್ಳಿಲ್ಲ, ಒಂದು ಸರ್ಟಿಫಿಕೇಟ್ ತೊಗೊಳ್ಳಿಲ್ಲ, ಒಂದೇ ಒಂದು ಸರ್ತೆ ನಾನು ಸ್ಟೇಜಿಗೆ ಸದೇನೂ ಹೋಗಲಿಲ್ಲ.
ಒಂದ್ಸತಿನ ಹೋಗ್ಲಿಲ್ಲ ನಾನು. ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನಗೆ ಇನ್ನೂ ನೆನಪಿದೆ, ಐ ವಾಸ್ ವೆರಿ ಆವರೇಜ್, ಮೇ ಬಿ ಒಂದು 40-45% ಮಾರ್ಕ್ಸ್ ತಗೊಂಡಿದ್ದೆ ನಾನು. ಅವಾಗ ನನ್ನ ಅಂಕಲ್ ಒಬ್ರು ಕರ್ನಾಟಕ ಹೈಸ್ಕೂಲ್ದಲ್ಲಿ ಟೀಚರ್ ಇದ್ದರು. ಅವರು ನಮ್ಮ ತಂದೆಯವ್ರಿಗೆ ಹೇಳಿದರು, ಅವರು ಇಲ್ಲ ಕೆ ಬೋರ್ಡ್ ಶಾಲೆಗೆ ಹಾಕೊಂಡು ಸ್ವಲ್ಪ ಕೋಚಿಂಗ್ ಚೆನ್ನಾಗಿರ್ತದೆ, ಟ್ರೈನಿಂಗ್ ಆಗ್ತದಂತ. ಅವಾಗ ಅಲ್ಲಿ ಎಸ್ ಜಿ ನಾಡಿಗೇರ್ ಅಂತ ಒಬ್ಬರು ಪ್ರಿನ್ಸಿಪಲ್ ಇದ್ದರು. ಅವರು ಅವ್ರ ಮುಂದೆ ಹೋಗಿ ನನ್ನ ನಮ್ಮ ಅಕ್ಕನ ನಿಂದ್ರಿಸಿದರು, ನಮ್ಮ ಅಕ್ಕನ ಮಾರ್ಕ್ಸ್ ಕಾರ್ಡ್ ನೋಡಿದರು, ನಂದು ನೋಡಿದರು. ನಮ್ಮ ಕಾಕಾಗೆ ಹೇಳಿದರು ಅವರು, ಏನಪ್ಪ ಒಂದು ರತ್ನ ಅಂತ ಅಂದಿಯಲ್ಲ ನಮ್ಮ ಸಾಲಿಗೆ ಅಂತ ಹೇಳಿದರು ಅವರು. ಯಾಕಂದ್ರೆ ನನ್ನ ಪರ್ಸೆಂಟೇಜ್ 40-45 ಇತ್ತು ಅವಾಗ. ಆ್ಯಂಡ್ ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಕೇಳಿದ್ರು. ನಾನು ನಮ್ಮ ತಂದೆಯವ್ರು ತಹಶೀಲ್ದಾರ್ ಇದ್ದಾರೆ ಅಂತ ಹೇಳಿದೆ ನಾನು. ಅವಾಗ ಅವ್ರು ಏನು ಹೇಳಿದರು ಅಂದರೆ, ತಹಶೀಲ್ದಾರ್ ಮಕ್ಕಳು ಹೆಂಗೆ ಪಾಸ್ ಆಗ್ತಾರೆ ಗೊತ್ತದನು, ಅಕ್ಕಿ ಕೊಡ್ತಾರೆ, ಬ್ಯಾಳಿ ಕೊಡ್ತಾರೆ, ಜೋಳ ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ಸಕ್ಕರೆ ಕೊಟ್ಟು ಪಾಸ್ ಆಗ್ತಾರೆ. ಆದ್ರೆ ಈ ಶಾಲೆ ಒಳಗೆ ಏನು ನಡೆಯೋದಿಲ್ಲ, ನೀವು ಓದಬೇಕು, ಬರೀಬೇಕು, ಪಾಸ್ ಆಗಬೇಕು. ತಿಳಿತಾನೆ ಅಂತ ತಿಳ್ಕೊಂಡು ನನಗೊಂದು ಕಪಾಳ ಕೊಡದಿದ್ರು ಅವರು. ಇನ್ನೂ ನೆನಪಿದೆ ನನಗೆ. ಐ ಥಿಂಕ್ ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅಂತ ಹೇಳ್ದೆ ನಾನು. ಅಕಸ್ಮಾತ್ ಆ ಪೆಟ್ಟು ನಾವು ತಿಂದಿರಲಿಲ್ಲ ಅಂದರೆ ನನಗನ್ನಿಸ್ತದೆ ಆ ಒಂದು ಚಾಲನೆ ನನ್ನ ಜೀವನ ಸಿಗ್ತಿತ್ತು ಇಲ್ಲ ಅಂತ ಮಾತನ್ನು ಹೇಳ್ತೇನೆ ನಾನು. ಟರ್ನಿಂಗ್ ಪಾಯಿಂಟ್ ಅದು, ಒಂದು ಏನೋ ಒಂದು ದಿಕ್ಕು ಬದಲಾಗ್ತದೆ ಅದು. ಅದಕ್ಕೆ ಹೇಳಿದ್ನಲ್ಲ, ನಾನು ಥ್ರೂಔಟ್ ಮೈ ಲೈಫ್ ಒಂದೇ ಒಂದು ಪ್ರೈಸ್ ತೊಗೊಳ್ಳಿಲ್ಲ, ಒಂದು ಸರ್ಟಿಫಿಕೇಟ್ ತೊಗೊಳ್ಳಿಲ್ಲ, ಏನೂ ಇಲ್ಲ. ಆದರೆ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಸೋಷಿಯಲ್ ಫೇಸ್ ಏನಿದೆ, ಸಮಾಜದ ಮುಖ ಏನಿದೆ, ಆ ದೃಷ್ಟಿಕೋನದಿಂದ ನನ್ನ ಈ ಕೈಗಳಿಂದ ಲಕ್ಷಾಂತರ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟಿದ್ದೇನೆ ನಾನು. ಅದು ಅತ್ಯಂತ ಆನಂದವನ್ನು ಕೊಡ್ತದೆ ನನಗೆ. ನಾ ಕಲಿತಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ KMC ಇರ್ಬೋದು, ಅಲ್ಲಿ ವಾರ್ಷಿಕೋತ್ಸವದಲ್ಲಿ ಅಥವಾ ಆ್ಯನ್ಯುವಲ್ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ಗೆ ಗೆಸ್ಟ್ ಅಂತ ಹೋಗಿದ್ದೇನೆ. ಅದನ್ನೇ ಹೇಳಿದೆ ನಾನು, ಥ್ರೋಔಟ್ ಮೈ ಕರಿಯರ್ ಇನ್ ದಿಸ್ ಕಾಲೇಜ್ ಒಂದೇ ಒಂದು ಸ್ಟೇಜಿಗೆ ಬರಲಿಲ್ಲ, ಆದರೆ ಇವತ್ತು ನಾನು ಸ್ಟೇಜ್ಗೆ ಅತಿಥಿಯಾಗಿ ಬಂದೇನೆ, ನನಗೆ ಹೆಮ್ಮೆ ಅನ್ನಿಸ್ತದೆ ಅಂತ ಹೇಳಿದೆ ನಾನು. ಅಂದರೆ ಮನುಷ್ಯನಿಗೆ ಮನಸ್ಸು ಮಾಡಿದರೆ, ಪ್ರಯತ್ನ ಮಾಡಿದರೆ, ಸಾಮಾನ್ಯವಾಗಿದ್ದಂಥ ವಿದ್ಯಾರ್ಥಿ ಕೂಡ ಡೆಡಿಕೇಶನ್, ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಫಾರ್ ಯುವರ್ ವರ್ಕ್, ನಿನ್ನ ಕೆಲಸದ ಬಗ್ಗೆ ಅಭಿರುಚಿ ಇತ್ತು ಅಂದರೆ ಖಂಡಿತವಾಗಿ ನನಗನ್ನಿಸ್ತದೆ ನೀವು ಉತ್ತುಂಗವನ್ನು ಮುಟ್ಟಲಿಕ್ಕೆ ಶಕ್ಯದ ಅಂತ ಹೇಳಬಯಸ್ತೇನೆ. ಸರ್, ನೀವು ವೈದ್ಯ ವೃತ್ತಿಯೊಂದಿಗೆ ಬೇರೆ ಯಾವ ಯಾವ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಾ? ವೈದ್ಯ ವೃತ್ತಿ ಜೊತೆಗೆ ವೇರಿಡ್ ಆಕ್ಟಿವಿಟೀಸ್ ಒಂದೊಂದು. ಅಂದರೆ ಕಾಲೇಜ್ದಲ್ಲಿ ಪ್ರತಿಯೊಂದು PUC ಕಾಲೇಜ್ದಲ್ಲಿ ಮಕ್ಕಳಿಗೆ ನಾನು ಮಾರ್ಗದರ್ಶನ ಮಾಡ್ತೇನೆ. ಯಾಕಂದರೆ ದೇ ಆರ್ ಆಲ್ ಇನ್ ಅಡಲಸೆಂಟ್ ಏಜ್ ಗ್ರೂಪ್, 16 ವಯಸ್ಸಿನಲ್ಲಿರ್ತಾರೆ. ಜೊತೆಗೆ ಟೀಚರ್ಸ್ಗೆ ಆ ಮಕ್ಕಳಲ್ಲಿರುವಂಥ ಸಮಸ್ಯೆಗಳನ್ನು ಗುರುತಿಸಿ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಬೇಕಂತ ಹೇಳ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೇನೆ ನಾನು. ಪರೀಕ್ಷೆ ವೇಳೆಯಲ್ಲಿ ಮಕ್ಕಳೇ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಮಾಡ್ತೇನೆ ನಾನು. ಮಾನಸಿಕವಾಗಿ ಸಿದ್ಧರಾಗಬೇಕು ಅವರು, ಆ ಕಾರ್ಯಕ್ರಮವನ್ನು ಮಾಡ್ತೇನೆ. ಜೊತೆಗೆ ಪರಿಣಾಮ ಹತ್ತಿರ ಬಂದಾಗ ಪಾಲಕರೇ ಪರಿಣಾಮಕ್ಕೆ ಸಿದ್ಧರಾಗಿ, ಯಾಕಂದರೆ ಅನೇಕ ಬಾರಿ ಅಕಸ್ಮಾತ್ ಮಕ್ಕಳು ಕಡಿಮೆ ಅಂಕಗಳನ್ನು ತಗೊಂಡ್ರು ಅಂದರೆ ಖಿನ್ನತೆಗೆ ಹೋಗಿ ಅನೇಕ ಮಕ್ಕಳನ್ನು ಆತ್ಮಹತ್ಯೆ ಪ್ರಯತ್ನಿಸೋದು ಅಥವಾ ಆತ್ಮಹತ್ಯೆಗಳನ್ನು ಮಾಡಿಕೊಂಡಂಥ ಮಕ್ಕಳನ್ನು ನೋಡ್ತೇವೆ ನಾವು. ಸೊ ಈ ದಿಶೆಯಲ್ಲಿ ಪಾಲಕರು ಯಾವ ರೀತಿಯಾಗಿ ಪರಿಣಾಮವನ್ನು ಸ್ವೀಕರಿಸಬೇಕು, ಯಾವ ರೀತಿಯಾಗಿ ಮಕ್ಕಳ ಜೊತೆಗಿದ್ದು ಅವರಿಗೆ ಮೋಟಿವೇಟ್ ಮಾಡಿ ಯು ಆರ್ ಡನ್ ಯುವರ್ ಬೆಸ್ಟ್ ಅನ್ನುವಂಥ ಮಾತನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು, ಆ ಕಾರ್ಯವನ್ನು ಮಾಡ್ತೇನೆ. ಜೊತೆಗೆ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಏನಿದೆ ಅಲ್ಲಿ ಸಲಹಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿ January 26th ಆ್ಯಂಡ್ August 15th ಕೈದಿಗಳನ್ನು ಬಿಡುಗಡೆ ಮಾಡ್ತಿರ್ತಾರೆ. ಆ ಕೈದಿಗಳನ್ನು ಬಿಡುಗಡೆ ಮಾಡುವಲ್ಲಿ ಕೈದಿಗಳ ಮನೋಪರಿವರ್ತನ ಹಾಗೂ ಬಿಡುಗಡೆಯ ಅವಧಿ ಮುನ್ನ ಕೈದಿಗಳ ಬಿಡುಗಡೆಯ ಸಮಿತಿ ಏನಿದೆಯಲ್ಲ ಅದರಲ್ಲಿ ನಾನು ಸರ್ಕಾರೇತರ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಸೈನಿಕ್ ಬೋರ್ಡ್ ಅಂತಿದೆ, ಸೋಲ್ಜರ್ಸ್ ಬೋರ್ಡ್, ಅಲ್ಲಿ ಸಲಹಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಮುಂಚೆ ನಾನು ಚೈಲ್ಡ್ ಲೇಬರ್ ಸ್ಕೂಲ್ದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ನಾನು.
ಚೈಲ್ಡ್ ಲೇಬರ್ಸ್ಗೂ ಅಂದ್ರೆ ಈ ಚೈಲ್ಡ್ ಲೇಬರ್ಸ್ ಏನಿರ್ತಾರಲ್ಲ ಆ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದು, ಆ ಪಾಲಕರಿಗೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ರಿ ಅಂತ ಹೇಳೋದು, ಈ ಥರದ ಕೌನ್ಸಿಲಿಂಗ್ ಆ್ಯಕ್ಟಿವಿಟೀಸ್ ನಾನು ಮಾಡ್ತಿದ್ದೆ ಅವಾಗ. ಈ ಒಂದಿಷ್ಟ ಆಯಿತು. ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಾನು ಅತ್ಯಂತ ಚಿರಋಣಿ ಇದ್ದೇನೆ. ಯಾಕಂದರೆ ಎಲ್ಲ ಟೀಚರ್ಸ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಮಕ್ಕಳ ಮನಸ್ಸಿನ ಬಗ್ಗೆ ತಿಳಿ ಹೇಳೋದು, ಮಕ್ಕಳ ಮನಸ್ಸಿನ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ನೋಡಬೇಕು. ಹೀಗಾಗಿ ನಾನು ಯಾವಾಗಲೂ ಎಲ್ಲ ಶಿಕ್ಷಣ ಸಮುದಾಯಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇರ್ತೇನೆ. ಯಾಕಂದ್ರೆ ಅವ್ರು ನನಗೆ ವೇದಿಕೆ ಹೆಂಗೆ ಮಾಡಿಕೊಟ್ಬಿಟ್ರು ಅಂದರೆ ಯೂನಿವರ್ಸಿಟಿ ಲೆವೆಲ್ ಇರ್ಬೋದು, ಕಾಲೇಜ್ ಲೆವೆಲ್ ಇರ್ಬೋದು, ಹೈಸ್ಕೂಲ್ ಲೆವೆಲ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಲೆವೆಲ್ ಇರ್ಬೋದು, ನರ್ಸರಿ ಸ್ಕೂಲ್ ಲೆವೆಲ್ ಇರ್ಬೋದು, ಯಾವುದೇ ಇದ್ದರೂ ಕೂಡ ಎಲ್ಲರೂ ನನಗೆ ವೇದಿಕೆ ಮಾಡಿಕೊಟ್ಟಾರೆ. ಹೀಗಾಗಿ ನನಗನ್ಸ್ತದೆ ನಾವು ವೈದ್ಯನಾಗಿದ್ದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ನನಗೆ ಚಿರಪರಿಚಿತರಿದ್ದಾರೆ. ಅವ್ರು ಯಾಕಂದ್ರೆ ಅವ್ರ ಜೊತೆ ಜೊತೆಯಾಗಿ ನಾನು ಕೆಲಸ ಮಾಡಿದ್ದೇನೆ. ನಾನು ಈವನ್ ನಾನು ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ ಕೂಡ ಹೋಗಿ ಉಪನ್ಯಾಸಗಳನ್ನು ಕೊಟ್ಟು ಬಂದಿದ್ದೇನೆ. ಕಡಗಂಚಿ ಅಂತಿದೆ ಗುಲ್ಬರ್ಗಾದ ಮುಂದೆ, ಅಲ್ಲಿ ಕೂಡ ಹೋಗಿ ಬಂದೆ. ಅಂದರೆ ನನಗೆ ಅದೊಂದು ಫ್ಲೇರ್, ಅಂದರೆ ನನಗೊಂದು ಇಂಟ್ರೆಸ್ಟ್ ಇದೆ ಏನಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿ ಹೇಳಬೇಕು. ನೀವು ಹೇಳಿದ್ರಿ, ನೀವು ಫಸ್ಟ್ ಪ್ರಿಯಾಂಬಲ್ದಲ್ಲಿ ಹೇಳಿದಿರಿ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯ ಮುಖ್ಯ ಅಂತ ಹೇಳಿದಿರಿ. ನಾ ಅದನ್ನು ರಿವರ್ಸ್ ಮಾಡಿ ಹೇಳ್ತೀನಿ, ದೈಹಿಕ ನ್ಯೂನತೆಗಳಿದ್ದರೂ ಕೂಡ ಮನುಷ್ಯ ಬದುಕಬಹುದು, ಆದರೆ ಮಾನಸಿಕ ನ್ಯೂನತೆ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾದಂಥ ಆರೋಗ್ಯ ಯಾವುದು ಅಂದರೆ ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯ ನಿಮಗೆ ಕೆಲವರಿಗೆ ಕಾಲಿಲ್ದವ್ರು ನೋಡ್ತೀರಿ, ಕೈ ಇಲ್ದವ್ರು ನೋಡ್ತೀರಿ, ಕಣ್ಣಿಲ್ದವ್ರು ನೋಡ್ತೀರಿ, ಅವರೆಲ್ಲರೂ ಬದುಕ್ತಾರೆ, ಸಾಧನೆಯನ್ನು ಮಾಡ್ತಾರೆ, ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವರು. ನೋಡಿರ ನೀವು ಈಗ ನೋಡ್ರಿ, ಪುಟ್ರಾಜ ಗವಾಯಿ ಹೇಳಿದ್ರೆ ಗದಗಿನಲ್ಲಿ ಬ್ಲೈಂಡ್ ಅವರು, ಸಾಧನೆ ಅಪಾರ ಅವ್ರದ್ದು. ಸ್ಟೀಫನ್ ಹಾಕಿಂಗ್ ನಡೀಲಿಕ್ಕೆ ಬರ್ತಿಲ್ಲ, ಸಾಧನೆ ಅಪಾರ. ಸುಧಾ ಚಂದ್ರನ ಕಾಲಿಲ್ಲ, ಜೈಪುರ್ ಫುಟ್ ಹಾಕೊಂಡು ಅಡ್ಡಾಡ್ತಾಳೆ, ಡಾನ್ಸ್ ಮಾಡ್ತಾಳೆ, ಕಾಲಿದ್ದವ್ರಿಗಿಂತ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಅವರು. ಸೊ ನಾ ಏನು ಹೇಳ್ತೇನೆ ಅಂದರೆ ಎಲ್ಲ ಆರೋಗ್ಯಗಳಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಇವೆಲ್ಲವನ್ನ ನೀವು ಸಮಗ್ರ ಆರೋಗ್ಯದ ಕಲ್ಪನೆಯನ್ನು ಇಟ್ಟುಕೊಂಡಾಗ ಮುಖ್ಯವಾದಂಥ ಆರೋಗ್ಯ ಅಂದರೆ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಇಟ್ ಬ್ರಿಂಗ್ಸ್ ವ್ಯಾಲ್ಯೂ ಟು ಯುವರ್ ಲೈಫ್, ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸ್ತದೆ. ಸೊ ಜೀವನದ ಮೌಲ್ಯವನ್ನು ಹೆಚ್ಚಿಸ್ತದೆ ಅಂದರೆ ಏನು, ಅದರಿಂದ ನಿಮ್ಮ ಭಾವನಾತ್ಮಕವಾದಂಥ ಬುದ್ಧಿಶಕ್ತಿ ಬೆಳೀತದೆ, ಸಾಮಾಜಿಕವಾದಂಥ ಬುದ್ಧಿಶಕ್ತಿ ಬೆಳೀತದೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗ್ತವೆ. ಸೊ ಈ ದಿಶೆಯಲ್ಲಿ ಇವತ್ತು ಅಕ್ರಾಸ್ ದ ವರ್ಲ್ಡ್, ನೀವು ಜಗತ್ತಿನಲ್ಲಿ ಎಲ್ಲೇ ನೋಡಿದರೂ ಕೂಡ ಈ ಮಾನಸಿಕ ವಿಜ್ಞಾನ, ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತೆ ಹಾಕ್ಕೊಡ್ತಾರೆ. ಅಂದರೆ ದಿಸ್ ಇಸ್ ಎ ಬೇಸಿಕ್ ಥಿಂಗ್, ಪ್ರತಿಯೊಬ್ಬ ಮನುಷ್ಯನಿಗೂ ಯಶಸ್ವಿ ಆಗಬೇಕಂದ್ರೆ ಚೆನ್ನಾಗಿ ಮಾನಸಿಕ ಆರೋಗ್ಯ ಬೇಕು. ಈ ದಿಶೆಯಲ್ಲಿ ನನಗೆ ಈ ವೃತ್ತಿಯನ್ನು ಮನಸ್ಸಿನಿಂದ ಆಯ್ಕೆ ಮಾಡಿಕೊಂಡೇನೆ ಅಂತ ನಾನು ಹೇಳೋದಿಲ್ಲ. ಆಯ್ಕೆ ಮಾಡಿಕೊಂಡ ನಂತರ ನಾನು ಇಷ್ಟು ಪ್ರೀತಿಸೇನೆ ಅಂದರೆ ಈ ವೃತ್ತಿಯನ್ನು ಮನೆ ಮನೆಗೆ ಮುಟ್ಟಿಸಿದಂತಹ ಒಂದು ತೃಪ್ತಿ ಸಮಾಧಾನಕರ ಇದೆ. ಜೊತೆಗೆ ಸಮಾಜದಿಂದ ನನಗೆ ಸಾಕಷ್ಟು ಗೌರವ ಹಾಗೂ ಮನ್ನಣೆ ಕೂಡ ಸಿಕ್ಕಿದೆ, ನನಗೆ ಜನರ ಪ್ರೀತಿ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ, ಸರ್ಕಾರದಿಂದ, ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ, ಎಲ್ಲ ಕಡೆಯಿಂದ ನಾನು ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ಅತ್ಯಂತ ಒಂದು ಪ್ರಿಮಿಟಿವ್ ಸ್ಕೂಲ್ ನಾ ಹೇಳಿದ್ನಲ್ಲ, ಗುಡಿ ಶಾಲೆಯಿಂದ ಕಲಿತು ಹೊಂಡದ ನೀರು ತಂದು ಸಗಣಿ ಬಳಿದು ಉಳ್ಳ ಹಚ್ಚಿ ಕಟ್ಟಿಗೆ ಹೊಡೆದು ಇವೆಲ್ಲವನ್ನ ಮಾಡಿ ಇವತ್ತು ನಾವೇನು ಒಂದು ಈ ಒಂದು ಮನೋವಿಜ್ಞಾನದಲ್ಲಿ ಅಲ್ಪ ಸ್ವಲ್ಪ ಸಾಧನೆಯನ್ನು ಮಾಡಿದ್ದೇವೆ, ಖಂಡಿತವಾಗಿಯೂ ಸಾರ್ಥಕನ ಅನ್ನಿಸ್ತದೆ. ಅದು ಅರ್ಲಿ ಡೇಸ್ ವೇರ್ ವೆರಿ ಡಿಫಿಕಲ್ಟ್. ನನಗೆ ಗೊತ್ತದೆ, ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ನಾನು ಕುಮಟಾಕ್ ಹೋಗ್ತಿದ್ದೆ. ನಾನು ಅನೇಕ ಬಾರಿ ನಾನು ಕುಮಟಾದಾಗ ಬಸ್ ಸ್ಟ್ಯಾಂಡ್ದಲ್ಲಿ ಮಲ್ಕೊಂಡಿದ್ದೇನೆ ನಾನು. ಈಗೆಲ್ಲ ಬಸ್ ಅನುಕೂಲವ, ಕಾರ್ ಅವ, ಎಲ್ಲ ಅವ. ಅವಾಗ ಏನೂ ಇರಲಿಲ್ಲ, ಒಂದು ಬಸ್ ತಪ್ಪಿದ್ರೆ ನೋ ಬಸ್, ನೆಕ್ಸ್ಟ್ ಬಸ್ಸೇ ಇರಲಿಲ್ಲ ಅವಾಗ. ಸೊ ಅಂಥವತ್ತಿನಲ್ಲಿ ಟ್ರಕ್ದಲ್ಲಿ ಹೋಗ್ತಿದ್ದೆ, ಮ್ಯಾಂಗನೀಸ್ ಟ್ರಕ್ದಲ್ಲಿ ಹೋಗ್ತಿದ್ದೆ, ಟೆಂಪೋದಲ್ಲಿ ಬರ್ತಿದ್ದೆ, ಇವೆಲ್ಲವನ್ನ ಮಾಡಿದೆ ನಾನು. ಕುಮಟಾಕ್ ಹೋಗ್ತಿದ್ದೆ, ಹೊನ್ನಾವರದಲ್ಲಿ ಕ್ಯಾಂಪ್ ಮಾಡೀನಿ, ಹಾವೇರಿಯಲ್ಲಿ ಕ್ಯಾಂಪ್ ಮಾಡೀನಿ, ಇವತ್ತಿಗೂ ಕೂಡ ನಾನು ಗದಗದಲ್ಲಿ ಕ್ಯಾಂಪ್ ಮಾಡ್ತೇನೆ. 30 ವರ್ಷಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದಂಥ ಒಂದು ಕ್ಯಾಂಪ್ ಅದು. ಇವತ್ತಿಗೂ ಕೂಡ ನಾನು ಗದಗಿನಲ್ಲಿ ತಿಂಗಳಿಗೊಮ್ಮೆ ಹೋಗ್ತೇನೆ. ನನ್ನ ಮೆಂಟರ್ ಗದಗದಲ್ಲಿ ಅಂದರೆ ಗದಗಿನ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು, ಗದಗ ತೋಂಟದ ಸ್ವಾಮೀಜಿ ಅಂತಾರೆ ಗುರುಗಳು. ಅವರ ಆಶೀರ್ವಾದದಿಂದ
ಅಲ್ಲಿ ಗದಗ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೆ ನಾನು. ಇವತ್ತಿಗೂ ಕೂಡ ನಾನು ಅವರ ಹಸ್ತದಿಂದ ಪ್ರಾರಂಭ ಆಗಿದೆ, ಬಂದಾಗೋದು ಬೇಡ ಅನ್ನೋದಕ್ಕೆ ಪ್ರತಿ ತಿಂಗಳ ನಾಲಿ ಹೋಗಿ ಕೇಸಸ್ ನೋಡಿ ಬರ್ತೇನೆ. 250-300 ರೋಗಿಗಳನ್ನು ನಾನು ಒಂದೇ ಒಂದು ದಿವಸದಲ್ಲಿ ನೋಡಿ ಬರ್ತೇನೆ. ನಾನು ಇವತ್ತಿಗೂ ಕೂಡ ಹೋಗಿ ಬರ್ತೇನೆ. ಹಾವೇರಿಗೆ ಹೋಗ್ತಿದ್ದೆ, ಕುಮಟ ಎಲ್ಲ ಕಡೆನೂ ಅಡ್ಡಾಡಿದ್ದೆ ನಾನು ಸಾಕಷ್ಟು. ಈ ಬ್ರಾಂಚ್ ಬೆಳೆಸಲಿಕ್ಕೆ ನಾನು ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅಡ್ಡಾಡಿ, ಮೂಲೆ ಮೂಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ವಿಸಿಟ್ ಮಾಡಿ ಬಂದೇನಂದ್ರೆ ಆಶ್ಚರ್ಯವೇನಾಗಲಿಕ್ಕಿಲ್ಲ ಇದಕ್ಕೆ. ಸರ್, ನಿಮಗೆ ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸಿಕ್ಕಿದೆ, ಇದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿವರೆಗೂ ನಿಮಗೆ ಸಿಕ್ಕ ಪ್ರಶಸ್ತಿಗಳು ಯಾವುವು? ಐ ಎಂಜಾಯ್ಡ್ ರಾಜ್ಯೋತ್ಸವ ಅವಾರ್ಡ್ ಬಂತು, ಜೊತೆಗೆ ಬಿ ಸಿ ರಾಯ್ ಜುವೆಲ್ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಿ ಸಿ ರಾಯ್ ಜುವೆಲ್ ಅಂದ್ರೆ ಡಾಕ್ಟರ್ ಬಿ ಸಿ ರಾಯ್ ಮೆಡಲ್ ಅಂದ್ರೆ ಅತ್ಯಂತ ಪ್ರತಿಷ್ಠಿತ ಮೆಡಲ್ ಅದು, ಅದು ಸಿಕ್ಕಿದೆ ನನಗೆ. ಶ್ರೇಷ್ಠ ಮನೋವಿಜ್ಞಾನಿ ಪ್ರಶಸ್ತಿ ಅಂತ ಸಿಕ್ಕಿದೆ. ಸಿಂಡಿಕೇಟ್ ಮೆಂಬರ್ ಅಂತ ವರ್ಕ್ ಮಾಡಿದ್ದೆ ನಾನು. ಡಿಸ್ಟಿಂಗ್ವಿಶ್ಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದೆ ನನಗೆ. ಸೊ ಅನೇಕ ಪ್ರಶಸ್ತಿಗಳು, ಶರಣಶ್ರೀ ಪ್ರಶಸ್ತಿ ಅಂತ ಬಂದಿದೆ, ಸೇವಾರತ್ನ ಪ್ರಶಸ್ತಿ ಸಿಕ್ಕಿದೆ ನನಗೆ. ಇತ್ತೀಚೆಗೆ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅಂದರೆ ನನಗನ್ನಿಸ್ತದೆ ನನ್ನ ಸಮಾಜಮುಖಿಯಾದಂತಹ ಕೆಲಸಕ್ಕೆ ಸ್ವಲ್ಪ ಕೆಲಸ ಮಾಡಿದ್ದಕ್ಕೂ ಗುರುತಿಸಿ ಕೊಟ್ಟದ್ದು ಒಂದು ಸಮಾಧಾನವನ್ನು ಕೊಟ್ಟದ್ದು ಅಂತ ನನಗನ್ನಿಸ್ತದೆ. ನಿಮ್ಮ ಸಾಧನೆಗೆ ಕುಟುಂಬದವರ ಸಹಕಾರ ಹೇಗಿದೆ? ಅಲ್ಲ, 100% ಅವ್ರ ಸಹಕಾರ ಇರಲಿಲ್ಲ ಅಂದರೆ ಇದು ನನಗೇನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ನೋಡಿ, ನಾ ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಐ ವಾಸ್ ಜಸ್ಟ್ ಮ್ಯಾರಿಡ್ ಆ್ಯಂಡ್ ಐ ಹ್ಯಾಡ್ ಮೈ ಸನ್, ಸಣ್ಣ ಹುಡುಗ ಇದ್ದವ. ಆವಾಗ ಪ್ರತಿ ವಾರ ನಾನು ಗದಿಗೆ ಹೋಗ್ತಿದ್ದೆ, 15 ದಿವಸಕ್ಕೊಮ್ಮೆ ಹಾವೇರಿಗೆ ಹೋಗ್ತಿದ್ದೆ, ಪ್ರತಿ ತಿಂಗಳಿಗೊಮ್ಮೆ ಕುಮಟಾಕ್ಕೆ ಹೋಗ್ತಿದ್ದೆ. ಅವಿರತವಾಗಿ ನಾನು ಪ್ರಯಾಣವನ್ನು ಮಾಡ್ತಿದ್ದೆ. ಇದೆಲ್ಲ ಯಾಕೆ ಬೇಕು ಸುಮ್ಮನೆ ಇರುವಂತ ಅಕಸ್ಮಾತ್ ಅವ್ರು ಹೇಳಿದ್ರೆ, ಐ ಥಿಂಕ್ ಇವತ್ತು ನಾ ಏನೊಂದು ನನ್ನ ಮಿಷನ್ ಏನದ ಅಂದ್ರೆ ಉತ್ತರ ಕರ್ನಾಟಕ ಉದ್ದಗಲಕ್ಕೂ ನಾನು ಮನೋವಿಜ್ಞಾನವನ್ನು ಪರಿಚಯಿಸಬೇಕನ್ನುವಂಥ ಕಲ್ಪನೆ ಕನಸು ಏನಿತ್ತು ಅದು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅವರ ಸಹಕಾರದ ಅಂತ ಮಾಡಿದ್ದೇನೆ. ಒಂದು ಕಡೆ ನನಗನ್ನಿಸ್ತದೆ ನಾ ಅವ್ರ ಜೊತೆಗೆ ವೇಳೆ ಕಳೀಲಿಲ್ಲೇನೋ, ನನ್ನ ಮಗನ ಜೊತೆಗೆ ವೇಳೆ ಕಳೀಲಿಲ್ಲ ಅನ್ನಿಸ್ತದೆ ಖರೆ. ಬಟ್ ಈ ಒಂದು ಮಿಷನ್ ನಿಮ್ಮೊಂದು ಆ ಮಿಷನ್ ಅಂತ ನೀವು ಒಂದು ಅಭಿಯಾನವನ್ನಾಗಿ ನೀವು ಮಾಡೋ ಹೊತ್ತಿನಾಗ ಕೆಲವೊಂದು ತ್ಯಾಗ ಮಾಡಬೇಕಾಗ್ತದೆ. ಆ ತ್ಯಾಗ ನಾನು ಮಾಡೇನಿ, ನನ್ನ ಕಡೆಯಿಂದ ನಮ್ಮ ಕುಟುಂಬದವರು ಆ ತ್ಯಾಗ ಮಾಡ್ಯಾರ ಅಂತ ನಾ ಹೇಳ ಬಯಸ್ತೇನೆ. ಇನ್ನು ಮುಂದೆ ಇನ್ನು ಏನು ಯೋಜನೆಗಳನ್ನು ಹಾಕೊಂಡಿದ್ದೀರಾ ನೀವು? ಏನ್ ಮಾಡಬಹುದು ಸಮಾಜಕ್ಕೆ? ಈಗ ನಂದು ಒಂದು ಕನಸಿದೆ ಏನಂದ್ರೆ, ಈಗ ನಾನು ಮನಃಶಾಸ್ತ್ರದಿಂದ ಕೆಲಸ ಮಾಡ್ತೇನೆ ಮನೋವಿಜ್ಞಾನಿಯಾಗಿ. ನಮ್ಮನೆಯವರು ಮನಃಶಾಸ್ತ್ರದಿಂದಿದ್ದಾರೆ. ನಮ್ಮ ಮಗ MD ಸೈಕ್ಯಾಟ್ರಿ ಮಾಡಿ USದಲ್ಲಿ ಫೆಲೋಶಿಪ್ ಮಾಡಿ ಬಂದಿದ್ದಾನೆ. ನಮ್ಮ ಸೊಶಿ MD ಸೈಕ್ಯಾಟ್ರಿ ಮಾಡ್ಯಾಳ. ಸೊ ನಮ್ಮ ಇಡೀ ಕುಟುಂಬ ಮನೋವಿಜ್ಞಾನಕ್ಕೆ ಮೀಸಲಿಟ್ಟಂತಹ ಕುಟುಂಬ ಅಂದರೆ ಆಶ್ಚರ್ಯವಾಗಲಿಕ್ಕಿಲ್ಲ. ಸೊ ಈ ದಿಶೆಯಲ್ಲಿ ನಂದು ಏನು ಯೋಚನೆ ಇದೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಮಾನಸಿಕ ರೋಗಿಗಳಿಗೆ ಸುಸಜ್ಜಿತವಾದಂತಹ ಒಂದು ಪುನರ್ವಸತಿ ಕೇಂದ್ರ ಇಲ್ಲ ಇಲ್ಲಿ. ಸೊ ಈ ದಿಶೆಯಲ್ಲಿ ನನ್ನ ಕನಸು ಏನಿದೆ ಅಂದರೆ ಅತ್ಯಂತ ಸುಸಜ್ಜಿತವಾದಂಥ ಸಾಮಾನ್ಯ ಜನರಿಗೆ ಕೈಗೆಟುಕುವಂತಹ ಒಂದು ಸುಸಜ್ಜಿತವಾದಂತಹ ಪುನರ್ವಸತಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು. ಜೊತೆ ಜೊತೆಯಾಗಿ ಕೇವಲ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾತ್ರವಲ್ಲ, ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಅಂದರೆ MA ಇನ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, MSc ಇನ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, MPhil ಇನ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ಸ್ ಅಂತಾರೆ, MPhil ಇನ್ ಕ್ಲಿನಿಕಲ್ ಸೈಕಾಲಜಿ ಅಂತಾರೆ. ಇಂಥವ್ರಿಗೆ ಸೈಕ್ಯಾಟ್ರಿಕ್ ನರ್ಸಿಂಗ್ ಇವೆಲ್ಲ ಒಂದು ಯುವಜನಾಂಗಕ್ಕೆ ಟ್ರೈನಿಂಗ್ ಮಾಡುವಂತಹ ಒಂದು ರಿಹ್ಯಾಬಿಲಿಟೇಷನ್ ಕಮ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಮಾಡಬೇಕನ್ನೋದು ನನ್ನ ಕನಸಿದೆ. ಯಾಕಂದ್ರೆ ಇಡೀ ಕುಟುಂಬವೇ ಆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಸಮಾಜ ನಮ್ಮಿಂದ ಇನ್ನೂ ಹೆಚ್ಚಿನ ಅಪೇಕ್ಷೆ ಮಾಡ್ತದೆ. ನೀವು ಏನು ಪ್ರಶಸ್ತಿಗಳು ಬಂದವಲ್ಲ ಅವು ಆ ಸೇವಾ ಪ್ರಶಸ್ತಿ ಹೇಳ್ಬೋದು, ಇನ್ನೂ ಅನೇಕ ಪ್ರಶಸ್ತಿಗಳಿವೆ.
ಅವ್ವ ಸೇವಾ ಪ್ರಶಸ್ತಿ, ಮನುಕುಲ ಆನಂದ ಪ್ರಶಸ್ತಿ, ಮನೋಧನ್ವಂತರಿ ಪ್ರಶಸ್ತಿ, ಒಂದು ದೊಡ್ಡ ಬುದ್ಧನ ಇಷ್ಟೇ ಇದೆ ಹೆಂಗೆ ನೋಡಿದರೆ. ಸೊ ಅದರ ಜೊತೆ ಜೊತೆಯಾಗಿ ನಾನು ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ಆ್ಯಂಡ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆನ್ ವಿ ಆರ್ ಎಲ್ ಬೋರ್ಡ್ ಅಂದರೆ ಒಂದಕ್ಕೊಂದು ಲಿಂಕ್ ಇಲ್ಲದಂತಹ ವಿಷಯಗಳಲ್ಲಿ ನಾನು ಅಡ್ಡಾಡಿಬಿಟ್ಟೆ. ನಾನು ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ನನಗೊಂದು ಪ್ಯಾಷನ್ ಇದೆ, ಜನರನ್ನು ಭೇಟಿ ಆಗಬೇಕು, ಜನರ ಜೊತೆ ಮಾತಾಡಬೇಕು, ಜನರಿಗೆ ಗೈಡ್ ಮಾಡಬೇಕು. ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಅವರು ನಿವೃತ್ತ ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್ ಇದ್ದರು. ಅವರು ಒಂದು ಮಾತು ನನಗೆ ಹೇಳಿದ್ರು, ಅವರು ನೀ ಏನೇ ಕೆಲಸ ಮಾಡಿದರೂ ಕೂಡ ಯು ಟ್ರೈ ಟು ವರ್ಕ್ ಆ್ಯಂಡ್ ಟ್ರೈ ಟು ಹ್ಯಾವ್ ಡಿಪಾಸಿಟ್ ಇನ್ ಎ ಡಿವೈನ್ ಬ್ಯಾಂಕ್ ರಾದರ್ ದ್ಯಾನ್ ಡಿಪಾಸಿಟ್ ಇನ್ ಮಟೀರಿಯಲಿಸ್ಟಿಕ್ ಬ್ಯಾಂಕ್ಸ್ ಅಂತ ಹೇಳ್ತಿದ್ರು ಅವರು. ತಿಳಿದ್ನ ಅಂದರೆ ನೀ ಏನು ಗಳಿಸೋದು, ಇಟ್ ಮಸ್ಟ್ ಬಿ ಎ ಡಿಪಾಸಿಟ್ ಇನ್ ಎ ಡಿವೈನ್ ಬ್ಯಾಂಕ್, ನಾಟ್ ಎ ಡಿಪಾಸಿಟ್ ಇನ್ ದ ಬ್ಯಾಂಕ್ಸ್ ಅಂತ ಹೇಳ್ತಿದ್ರು ಅವರು. ಸೊ ಆ ಕಲ್ಪನೆ ನನಗೆ ಬಹಳ ಒಂದು ಪ್ರಿಂಟ್ ಆಗಿದೆ. ಇನ್ನೂ ಒಂದು ವಿಷಯವನ್ನು ಹೇಳಬೇಕಂದ್ರೆ, ಬಿಜಾಪುರದಲ್ಲಿ ನೀವು ಕೇಳಿರ್ಬೇಕು, ಒಂದು ಹಾಶಿಂ ಪೀರ್ ದರ್ಗಾ ಅಂತಿದೆ. ಆ ಗುರುಜಿ ನನ್ನ ಮ್ಯಾಲ ಭಾಳ ಪ್ರೀತಿ ಇದ್ರು ಅವರು. ಒಮ್ಮೆ ಹಂಗೆ ನಂಗೆ ಭೇಟಿ ಆದಾಗ ನನ್ನ ಕೈ ಹಿಡಿದು ಹಿಂಗೆ ಕೈ ಮುಟ್ಟಿ ಹೇಳಿದ್ರು ಅವರು, ಡಾಕ್ಟರ್ ತುಮಾರಿ ಆತ್ಮ ಶಫಾಯ ಅಂತ ಹೇಳಿದ್ರು ಅವರು, ನಿನ್ನ ಕೈಯೊಳಗೆ ಹೀಲಿಂಗ್ ಅದ ಅಂತ ಹೇಳಿದ್ರು ಅವರು. ಅವ್ರ ಕಲ್ಪನೆ ಅದು, ಕೈಯೊಳಗೆ ನಿನ್ನ ಹೀಲಿಂಗ್ ಅದ ಅಂತ ಹೇಳಿದ್ರು ಅವರು. ಇನ್ನೂ ಒಂದು ಮಾತು ಹೇಳ್ಬೋದು ಹೋಗ್ಬೇಕಾ ಲಾಸ್ಟ್, ಜೋ ಮರೀಜ್ ತುಮಾರಿ ಪಾಸ್ ಆತೆ ಹೈ ಮಜಬೂರಿ ಸೇ ಆತೆ ಹೈ, ಮಜಬೂರಿ ಕಿ ಫಾಯ್ದಾ ಉಠಾಕೆ ಕಭಿ ಪೈಸೆ ಮತ್ ಕರ್ನ ಅಂತ ಹೇಳಿದ್ರು ಅವರು. ತಿಳಿದ್ನ ಹೇಳಿದ್ನ ಅಂದರೆ ನಿನ್ನ ಕಡೆ ಬರುವಂತಹ ಜನ ಏನಿರ್ತಾರಂದ್ರೆ ನಿಸ್ಸಹಾಯಕರಾಗಿ ಬಂದಿರ್ತಾರೆ, ನಿರ್ಗತಿಕರಾಗಿ ಬಂದಿರ್ತಾರೆ. ಅವರ ನಿಸ್ಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಎಂದೂ ದುಡ್ಡು ಮಾಡಬೇಡ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಾನು ನನ್ನ ಕುರ್ಚಿ ಮೇಲೆ ಕೂತಾಗ ಆ ಮಾತುಗಳು ನನ್ನ ಕಿವಿಯೊಳಗೆ ತಲೆಯೊಳಗಿರ್ತದೆ. ಹೀಗಾಗಿ ನಾನು ಯಾರಿಗೂ ಏನೂ ಕೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ನನ್ನ ಕಡೆ ಏನದಲ್ಲ ಜನ ಪ್ರೀತಿಯಿಂದ ಕೊಟ್ಟದ್ದು ಅದ, ಹಿಂಗಾಗಿ ನನ್ನ ಕಡೆ ಉಳಿದದ ಅಷ್ಟ. ಆ್ಯಂಡ್ ನನ್ನ ಕಮಿಟ್ಮೆಂಟ್ ಟು ದ ಪ್ರೊಫೆಷನ್ ಎಷ್ಟದ ಅಂದರೆ, ಡೆಡಿಕೇಷನ್. ನಮ್ಮ ತಾಯಿಯವರು ಹೋದ ದಿವಸ ಕೂಡ ನಾನು ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಬಂದು ಎಲ್ಲ ರೋಗಿಗಳನ್ನು ಯಾರನ್ನೂ ವಾಪಸ್ ಕಳಿಸ್ದೆ ಎಲ್ಲ ರೋಗಿಗಳನ್ನು ಅಟೆಂಡ್ ಮಾಡಿ ಅವತ್ತಿನ ದಿವಸ ಕಳಿಸಿದೆ ನಾನು. ಅವತ್ತಿನ ದಿವಸ ಎಲ್ಲ ರೋಗಿಗಳನ್ನು ಉಚಿತವಾಗಿ ನಾನು ನೋಡಿದೆ. ಯಾಕಂದ್ರೆ ಅಕಸ್ಮಾತ್ ತಾಯಿಗೆ ನೀ ಶ್ರದ್ಧಾಂಜಲಿ ಕೊಡುವಂತಹ ಮನಸ್ಸಿತ್ತು ಅಂದರೆ, ಎಲ್ಲ ರೋಗಿಗಳನ್ನು ಉಚಿತವಾಗಿ ನಾ ಏನು ನೋಡಿದ್ನಲ್ಲ ಅದೇ ನಮ್ಮ ತಾಯಿಗೆ ಕೊಟ್ಟಂತಹ ಶ್ರದ್ಧಾಂಜಲಿ ಅಂತ ತಿಳ್ಕೊಂಡು ಎಲ್ಲ ರೋಗಿಗಳನ್ನು ಫ್ರೀ ನೋಡಿಬಿಟ್ಟೆ. ಅವತ್ತು ಅವಳ ಇಚ್ಛಾನೂ ಹಂಗೆ ಇತ್ತು, ನನಗೆ ಹೇಳ್ತಿದ್ದಕ್ಕೆ ನಾ ಹೋದ ದಿವಸ ನೀವು ದವಾಖಾನೆ ಬಂದ್ ಮಾಡಬೇಡ, ನಾ ಹೋಗಿರ್ತೀನಿ, ತಿರುಗಿ ಬರುದಿಲ್ಲ ನಾನು, ನೀ ರೋಗಿಗಳನ್ನು ನೋಡು ಅಂದ್ರೆ ನಂಗೆ ಸಮಾಧಾನ ಆಗ್ತದೆ ಅಂತಿದ್ಲು. ಅದಕ್ಕೆ ನನಗೆ ಅವ್ವ ಸೇವಾ ಪ್ರಶಸ್ತಿ ಕೊಟ್ಟಾಗ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳಾದಂಥ ಬಸವರಾಜ ಹೊರಟ್ಟಿಯವರದು ಅವ್ವ ಸೇವಾ ಟ್ರಸ್ಟ್ ಇದೆ. ಆ ಟ್ರಸ್ಟ್ ವತಿಯಿಂದ ನನಗೆ ಸುಪ್ರೀಂ ಕೋರ್ಟ್ ಹಿಂದಿನ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನನಗೆ ಸನ್ಮಾನ ಮಾಡಿದ್ರು. ಆ ಪ್ರಶಸ್ತಿಯ ನಂತರ ನನ್ನೊಂದು ಸಂದರ್ಶನದಲ್ಲಿ ಇದೇ ಮಾತು ಹೇಳಿದ್ದೆ ನಾನು, ಅವ್ವ ಸೇವಾ ಪ್ರಶಸ್ತಿ ಪಡೆದದ್ದು ನನಗೆ ಸಾರ್ಥಕ ಅನ್ನಿಸ್ತದೆ. ಯಾಕಂದರೆ ತಾಯಿಯ ಮಾತನ್ನು ಪಾಲನೆ ಮಾಡೀನಿ, ಅದಕ್ಕಾಗಿಯೇ ಆ ಒಂದು ಸಂದ ಗೌರವ ಅಂತ ತಿಳ್ಕೊಂಡು ನಾ ಹೇಳಿದ್ದೆ ಅವತ್ತು. ನಾನು ಇಂದಿನ ಯುವ ಸಮುದಾಯಕ್ಕೆ ನಿಮ್ಮ ಸಲಹೆ? ಒಂದು ಮಾತು ಸತ್ಯ, ನಾವು ಯಾವಾಗಲೂ ಏನಂತೇವಂದ್ರೆ ಪ್ರತಿಯೊಂದು ರಾಷ್ಟ್ರದ ಆಶೆ ಅಂದ್ರೆ ಆ ದೇಶದ ಮಕ್ಕಳು ಅಂತ ಹೇಳ್ತೇವೆ ನಾವು. ದ ಹೋಪ್ ಆಫ್ ಎವ್ರಿ ನೇಷನ್ ಇಸ್ ಚಿಲ್ಡ್ರನ್ ಅಂತ ಹೇಳ್ತೇವೆ ನಾವು. ದ ಡಿಸೈರ್ ಆಫ್ ಆಲ್ ಆಫ್ ಅಸ್, ನಮ್ಮೆಲ್ಲರ ಆಸೆ ಏನಿದೆ ಅಂದರೆ ನಮ್ಮ ಯೋಜನಾಂಗ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಂತ ನಮಗನ್ನಿಸ್ತದೆ. ದ ಸ್ಟ್ರೆಂತ್, ನಮ್ಮ ದೇಶದ ಶಕ್ತಿ ಏನಿದೆ ಅಂದರೆ, 1/3 ಆಫ್ ದ ಪಾಪ್ಯುಲೇಷನ್, ನಮ್ಮ ದೇಶದ 1/3 ಯುವ ಸಮುದಾಯ ಇದೆ. 33-40% ಆಫ್ ದ ಪಾಪ್ಯುಲೇಷನ್ ಇಸ್ ಯೂತ್.
ಸೊ ಇವತ್ತಿನ ಒಂದು ಯುವ ಸಮುದಾಯದಲ್ಲಿ ನಾವು ನೋಡುವಂತಹ ಸಮಸ್ಯೆಗಳನ್ನು ನೋಡಿದಾಗ ನನ್ನ ಒಂದೇ ಒಂದು ಅಪೇಕ್ಷೆ ಇದೇನಂದ್ರೆ ಎ ಹೆಲ್ದಿ ಯೂತ್ ಎ ಹೆಲ್ದಿ ನೇಷನ್ ಅಂತ ಹೇಳ್ತೇನೆ. ಎಂಥ ಯೋಜನಾಂಗ ಇರಬೇಕಂದ್ರೆ ಆರೋಗ್ಯಕರವಾದಂತಹ ಯೋಜನಾಂಗ ಇರಬೇಕು, ಅದರಲ್ಲಿಯೂ ಮಾನಸಿಕವಾಗಿ ಸದೃಢವಾದಂತಹ ಯುವ ಜನಾಂಗ ಇರಬೇಕು. ಆರೋಗ್ಯಕರವಾದಂತಹ ಯುವಶಕ್ತಿ ಇವತ್ತಿನ ಅವಶ್ಯಕತೆ ಇದೆ. ಆದರೆ ಇವತ್ತು ನಮ್ಮ ಯುವಜನಾಂಗಕ್ಕೆ ಇರುವಂತಹ ಎಕ್ಸ್ಪೋಜರ್ ಮಾಧ್ಯಮದ ಒಂದು ಪ್ರಭಾವ ಅನ್ರಿ, ಗ್ಯಾಜೆಟ್ಸ್ ಇವೆಲ್ಲ, ಮೊಬೈಲು, ಇಂಟರ್ನೆಟ್ಟು, ಫೇಸ್ಬುಕ್ಕು ಇವೆಲ್ಲವನ್ನ ನೋಡಿದಾಗ ಎಷ್ಟೇ ನೀವು ಒಂದು ಮೌಲ್ಯಗಳ ಬಗ್ಗೆ ಘಂಟಾಘೋಷವಾಗಿ ಅವರಿಗೆ ಉಪನ್ಯಾಸಗಳನ್ನು ಕೊಟ್ಟರು ಕೂಡ ಆ ಆಕರ್ಷಣೆ ಹೇಗಿರುತ್ತೆ ಅಂದರೆ ಚೈಲ್ಡ್ ಗೆಟ್ ಫ್ಲಿಕ್ಡ್, ಹಾರಿ ಹೋಗ್ಬಿಡುತ್ತೆ ಹುಡುಗರು. ಹೀಗಾಗಿ ಆ ಮಕ್ಕಳಿಗೆ ಆ ಒಂದು ಮನೋಸ್ಥಿಮಿತವನ್ನು ಕಲಿಸಬೇಕು. ಆ ಮೊಬೈಲ್ ಅನ್ನುವಂತಹ ಒಂದು ವಸ್ತು ಏನಿದೆ ಅದರ ಯೂಸೇಜ್ ಬಗ್ಗೆ, ಅದರ ಇತಿಮಿತಿಗಳ ಬಗ್ಗೆ ನಾವು ನಮ್ಮ ಯೋಜನಾಂಗಕ್ಕೆ ಹೇಳಬೇಕು. ಜೊತೆಗೆ ಪಾಲಕರಿಗೆ ಹೇಳಬೇಕು, ನಿಮ್ಮ ಮಗು ಆ ವಯಸ್ಸಿನಲ್ಲಿ ಹೆಚ್ಚಿನ ವೇಳೆ ಮೊಬೈಲ್ನಲ್ಲಿ ಕಳೆದ್ರೆ, ಹೆಚ್ಚಿನ ವೇಳೆ ತಂದೆ ರೂಮ್ನಲ್ಲಿ ಕೂತ್ಕೊಂಡ್ರೆ, ಯಾರು ಮನೆಗೆ ಬಂದಾಗ ಅವ್ರ ಜೊತೆ ಸೋಷಿಯಲೈಸ್ ಆಗಲಿಲ್ಲ ಅಂದರೆ, ಇವೆಲ್ಲವನ್ನು ಗುರುತಿಸಿ ತಕ್ಷಣ ಆಪ್ತ ಸಲಹೆಯನ್ನು ಪಡೆದರೆ ಸೂಕ್ತ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇವತ್ತು ನನ್ನಲ್ಲಿ ಬರ್ತಾರೆ ಯೋಜನಾಂಗ ಸಾಕಷ್ಟು ಬರ್ತಾರ, ಮೊಬೈಲ್ ರಿಲೇಟೆಡ್ ಇನ್ಫ್ಯಾಚುಯೇಷನ್ ಆಕರ್ಷಣೆ ಆಗ್ತದೆ, ಮೊಬೈಲ್ ರಿಲೇಟೆಡ್ ಅಡಿಕ್ಷನ್ಸ್ ಅಂತ ಹೇಳ್ತೇವೆ, ಎಕ್ಸೆಸ್ ಯೂಸ್ ಆಫ್ ಗ್ಯಾಜೆಟ್ಸ್ ಅಂತ ಇವೆಲ್ಲ ಏನು, ಇವು ಟ್ಯಾಬ್ಲೆಟ್ ಅಂತೀರಿ, ಇವೆಲ್ಲ ಯೂಸೇಜ್ ಏನವ, ಇವೆಲ್ಲ ಏನದಂದ್ರೆ ಒಂದು ಬಿಹೇವಿಯರಲ್ ಅಡಿಕ್ಷನ್ ಅಂತ, ಅದು ಒಂದು ಅಡಿಕ್ಷನ್ ಇದ್ದಂಗೆ ಅದ. ಈಗ ಹೆಂಗೆ ನೀವು ಈ ಮದ್ಯ ವ್ಯಸನಿಗಳನ್ನು, ಗಾಂಜಾ ವ್ಯಸನಿಗಳನ್ನು ಬೆಳೆಸಲಿಕ್ಕೆ ಕೇಂದ್ರಗಳವ, ಹಂಗೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಮೊಬೈಲ್ ಅಡಿಕ್ಷನ್ ಆ್ಯಂಡ್ ಗ್ಯಾಜೆಟ್ ಅಡಿಕ್ಷನ್ ಬಿಡಿಸ್ಲಿಕ್ಕೆ ಕೇಂದ್ರಗಳವ. ಇಟ್ ಇಸ್ ಅ ಕಂಪಲ್ಸರಿ ಡಿಸಾರ್ಡರ್ ಅಂತ ಹೇಳಿದೆ. ಅಂದರೆ ನೀವು ಅನೇಕ ಮಕ್ಕಳನ್ನ ಕೇಳ್ರಿ, ನೀ ಯಾಕೆ ಮಾಡ್ತೀಪ್ಪ, ಮಾಡಬೇಡ ಅಂದರೆ, ಸರ್ ಗೊತ್ತಿದೆ ಸರ್ ಮಾಡಬೇಡ, ಆದರೂ ಮನಸ್ಸು ಹೋಗ್ತದೆ ಅಂತಾರೆ ಅವರು, ನಮ್ಮ ಕೈಗಳು ಹಿಂಗೆ 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 ಆಗ್ತವೆ ಅಂತಾರೆ ಅವರು. ಯಾಕಂದ್ರೆ ಇಟ್ಸ್ ಅ ಕಂಪಲ್ಸರಿ, ಅದು ಬೇಡ ಅಂದರೂ ಮಾಡಿಸ್ತದೆ, ಬೇಡ ಅಂದರೂ ಮಾಡಿಸುವಂಥ ಆ ವಿಚಾರ ಏನಿದೆ ಅದು ಬಂದ್ ಆಗಬೇಕು. ಅದನ್ನು ಇಟ್ ನೀಡ್ಸ್ ಅಗ್ರೆಸಿವ್ ಗೈಡೆನ್ಸ್ ಬೇಕು, ಅಗ್ರೆಸಿವ್ ಕೌನ್ಸಿಲಿಂಗ್ ಬೇಕು. ಇದೆಲ್ಲ ಮಾಡಿ ಯುವಜನಾಂಗವನ್ನು ಈ ಒಂದು ಮಾಧ್ಯಮದ ಒಂದು ಜಾಲಕ್ಕೆ ಸಿಗದಂತೆ, ಆ ಚಕ್ರವ್ಯೂಹದಲ್ಲಿ ಸಿಗದಂತೆ ನೋಡ್ಕೊಳ್ಳೋದು ಇವತ್ತಿನ ಅವಶ್ಯಕತೆ ಅದ. ಅನೇಕ ಮಕ್ಕಳನ್ನು ನೋಡ್ತಾರೆ, ಜೊತೆ ಜೊತೆಯಾಗಿ ಇವತ್ತಿನ ಒಂದು PUC 1 ಇರ್ಬೋದು, PUC 2 ಇರ್ಬೋದು, ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪ್ರೊಫೆಷನಲ್ ಕೋರ್ಸಲ್ಲಿ ಇರ್ಬೋದು, ಸಾಕಷ್ಟು ಮಕ್ಕಳು ಇವತ್ತು ಈ ಒಂದು ವೀಡ್, ಗಾಂಜಾ ಅಂತ ಏನು ಹೇಳ್ತಾರೆ, ಇದ್ರ ಅಡಿಕ್ಟ್ಸ್ ಆಗಿರ್ತಾರೆ. ಗುಟ್ಕಾ ಇರ್ಬೋದು, ವೀಡ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇವೆಲ್ಲವನ್ನು ನೋಡಿದಾಗ ನನಗೆ ಭಾಳ ದುಃಖ ಅನ್ನಿಸ್ತದೆ. ಯಾಕಂದರೆ ಒಂದು ಕಡೆ ನಾವು ನಮ್ಮ ದೇಶದ ಶಕ್ತಿ ಎಲ್ಲವೂ ನಮ್ಮ ಯೋಜನಾಂಗ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಅವರು ಆ ಮಕ್ಕಳಿರುವಂತಹ ಚಟಗಳನ್ನು ಅಥವಾ ಅವರು ಬರುವಂತಹ ಪರಿಸ್ಥಿತಿಯನ್ನು ನೋಡಿದಾಗ ಅಥವಾ ಪಾಲಕರ ಅಳಿಲನ್ನು ನೋಡಿದಾಗ ನಿಸ್ಸಹಾಯಕರಾಗಿರೋ ನಾವು ಅಂತ ಅನ್ನಿಸ್ತೇನೆ. ಸೊ ಆ ದಿಶೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ನನ್ನ ಒಂದೇ ಒಂದು ಪಾಲಕರಿಗೆ ಮನವಿ ಅಂದರೆ, ಮಕ್ಕಳೊಂದಿಗೆ ವೇಳೆಯನ್ನು ಕಳೆಯಿರಿ, ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಿರಿ. ನನ್ನ ಪ್ರತಿಯೊಂದು ಪಾಲಕರ ಉಪನ್ಯಾಸದಲ್ಲಿ ಒಂದು ಮಾತು ಹೇಳ್ತೇನೆ ನಾನು, ಟ್ರೈ ಟು ನೋ ಯುವರ್ ಚೈಲ್ಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಚೈಲ್ಡ್ ಅಂತ ಹೇಳ್ತೇನೆ. ನಿಮ್ಮ ಮಗುವನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ದುರಂತ ಹೇಗಿದೆ ಅಂದರೆ, ತಮ್ಮ ಮಗುವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ ಅವರು, ಅದು ದುಃಖ ಅನ್ನಿಸ್ತದೆ. ಅದು ನಿಮ್ಮ ಮಗುವನ್ನು ಅರ್ಥ ಮಾಡಿಕೊಳ್ಳಿ. ಬಿಕಾಸ್ ಯಾಕೆ ಹೇಳ್ತೇನೆಂದರೆ, ಮದರ್ ಈಸ್ ದ ಬೆಸ್ಟ್ ಸೈಕಾಲಜಿಸ್ಟ್, ಮದರ್ ಈಸ್ ದ ಬೆಸ್ಟ್ ಕೌನ್ಸಿಲರ್, ಮದರ್ ಈಸ್ ದ ಬೆಸ್ಟ್ ಫ್ರೆಂಡ್ ಟು ದ ಚೈಲ್ಡ್. ಇದು ನೆನ್ಪಿಟ್ಕೊಡ್ರಿ ನೀವು, ನಾ ಹೇಳ್ತಿದ್ದು ನಿಮ್ಗೆ, ಇದು ಮದರ್ ಈಸ್ ದ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಸೈಕಾಲಜಿಸ್ಟ್, ಬೆಸ್ಟ್ ಕೌನ್ಸಿಲರ್, ಎವ್ರಿಥಿಂಗ್ ಈಸ್ ಮದರ್ ಅಟ್ ಹೋಮ್. ಸೊ ಈ ದಿಶೆಯಲ್ಲಿ ಯುವಜನಾಂಗದ ರಕ್ಷಣೆ ಕೇವಲ ನಂದು ಅಂತಲ್ಲ, ಇಡೀ ಸಮಾಜದಲ್ಲಿರುವಂಥ ಎಲ್ಲರ ಆದ್ಯ ಕರ್ತವ್ಯ ಇದೆ. ಮಕ್ಕಳು ಈ ಮೊಬೈಲ್ ಗೀಳ್ ಅಂತ ಏನು ಹೇಳ್ತಲ್ಲ ಆಗಬಾರ್ದು, ಗ್ಯಾಜೆಟ್ಸ್ ದಾಸರಾಗಬಾರ್ದು, ವ್ಯಸನಿಗಳಾಗಬಾರ್ದು, ವೀಡ್ ಅಡಿಕ್ಟ್ ಆಗಬಾರ್ದು. ಈ ದಿಶೆಯಲ್ಲಿ ನಾವೆಲ್ಲರೂ ಒಂದು ಚಿಂತನೆಯನ್ನು ಮಾಡುವಂಥ ಸನ್ನಿವೇಶ ಇವತ್ತು ನಮ್ಮ ಮುಂದಿದೆ. ಒಂದು ಕಡೆ ನಾವು ಎಲ್ಲ ಕಾಲೇಜು ಇವೆಲ್ಲವನ್ನು ನೋಡ್ತೇವೆ, ಇನ್ನೊಂದು ಕಡೆ ಆ ಮಕ್ಕಳ ಒಂದು ಹೀನಾಯವಾದಂಥ ಪರಿಸ್ಥಿತಿಯನ್ನು ಆ ವ್ಯಸನಿಗಳಿಗೆ ದಾಸರಾದಂಥವ್ರು ನೋಡಿದಾಗ
ದುಃಖ ಅನಿಸಿ ಇದು ಆಗ್ಬಾರ್ದು, ಇವತ್ತು ಆಗ್ಬಾರ್ದು. ಸೊ ಈ ದಿಶೆಯಲ್ಲಿ ಮನೆ ಮನೆಯಲ್ಲಿ ಮಕ್ಕಳೊಂದಿಗೆ ವೇಳೆಯನ್ನು ಕಳೀರಿ, ಕ್ವಾಲಿಟಿ ಟೈಮ್. ವೇಳೆ ಕಳೀರಿ ಅಂದಂಗೆ ಟಿವಿ ಹಚ್ಕೊಂಡು ವೇಳೆ ಕಳೀರಿ ಅಂತಲ್ಲ. ದುಃಖ ಏನಿದೆ ಅಂದರೆ ಟಿವಿ ಹಚ್ಕೊಂಡು ಊಟ ಮಾಡ್ತೀವಿ, ಟಿವಿ ಹಚ್ಕೊಂಡು ಮಕ್ಕಳ ಸಂತಿ ಮಾತಾಡ್ತೀವಿ, ನಾವು ಏನು ಮಾತಾಡಿದ್ವಿ ಗೊತ್ತಿಲ್ಲ, ಏನು ಊಟ ಮಾಡಿದ್ವಿ ಗೊತ್ತಿಲ್ಲ, ಎಷ್ಟು ಊಟ ಮಾಡಿದ್ವಿ ಗೊತ್ತಿಲ್ಲ. ಇಂಥ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ನಾವು ಅಂತೇವೆ ಕರೆ, ಬಟ್ ಎವ್ರಿ ಚೈಲ್ಡ್ ಈಸ್ ಗುಡ್. ಪ್ರತಿಯೊಂದು ಮಗು ಖಂಡಿತವಾಗಿ ನಾನು ಹೇಳ್ತೀನಿ, ನೋ ಚೈಲ್ಡ್ ಈಸ್ ಬ್ಯಾಡ್. ಪ್ರತಿಯೊಂದು ಮಗು ಚೆನ್ನಾಗಿರ್ತದೆ. ಸನ್ನಿವೇಶ, ಪರಿಸರ ಇವೆಲ್ಲ ಮಕ್ಕಳನ್ನ ತಪ್ಪು ದಾರಿಗೆ ಹೋಯ್ತಾವ. ಆ ದಿಶೆಯಲ್ಲಿ ಪರಿಸರ ಚೆನ್ನಾಗಿರಬೇಕು, ಮನೆ ವಾತಾವರಣ ಚೆನ್ನಾಗಿರಬೇಕು. ಸೊ ಈ ಚಿಂತನೆ ಮಾಡುವಂತಹ ಸನ್ನಿವೇಶ ಇವತ್ತಿದೆ. ಇವತ್ತು ಈಗ ಯೋಚನೆ ಮಾಡಿ, ನೀವು ಮೊಬೈಲ್ ಆನ್ ಮಾಡಿ ವಾಟ್ಸಪ್ ಆನ್ ಮಾಡಿರಿ, ನೀವು ಥೌಸಂಡ್ಸ್ ಆಫ್ ಮೆಸೇಜಸ್ ಬರ್ತಾವ, ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಹಿಡಿತದೆ? ಒಂದು ಗಂಟೆ ಸಾಲಲ್ಲ. ಸೊ ಒಂದು ಎರಡು ಗಂಟೆ ಸಾಲಲ್ಲ ಅದಕ್ಕೆ. ಸೊ ಅದೇ ಎರಡು ಗಂಟೆ ಮಕ್ಕಳ ಪುಸ್ತಕ ಓದಿದ್ರೆ ಏನಾಗ್ತದೆ? ಚೆನ್ನಾಗಾಗ್ತದೆ. ಮಕ್ಕಳಿಗೆ ನಾ ಕೇಳ್ತೀನಿ, ಮೊಬೈಲ್ ಯಾಕೆ ಬೇಕಪ್ಪ ನಿಮಗೆ? ಸರ್ ಇನ್ಫಾರ್ಮೇಶನ್ ಬರುತ್ತೆ ಅಂತಾರ. ಇನ್ಫಾರ್ಮೇಶನ್ ಸಿಗ್ತದಂತೆ. ಕ್ಯಾನ್ ಯು ನಾಟ್ ರೀಡ್ ದ ಬುಕ್ಸ್? ಕ್ಯಾನ್ ಯು ನಾಟ್ ರೀಡ್ ದ ಬುಕ್ಸ್? ಸಿ, ಇಫ್ ಯು ರೀಡ್ ಬುಕ್ಸ್, ಪುಸ್ತಕಗಳನ್ನು ಓದಿದ್ರೆ ಇಟ್ ಇಸ್ ಅ ಪ್ರಿಂಟ್ ಇನ್ ಯುವರ್ ಮೈಂಡ್. ಮೊಬೈಲ್ದಾಗ ಏನು ಮೆಸೇಜ್ ನೋಡ್ತೀರಿ, ಇಟ್ ಗೆಟ್ಸ್ ಡಿಲೀಟೆಡ್. ಇನ್ಫಾರ್ಮೇಶನ್ ಇನ್ ದ ಮೊಬೈಲ್ ಕ್ಯಾನ್ ಗೆಟ್ ಡಿಲೀಟೆಡ್. ಕರಪ್ಟ್ ಆಗ್ತದೆ ಅದು. ನೀವೇನು ಓದ್ತಿರೋ ಪುಸ್ತಕವನ್ನು ಈ ಮೈಂಡ್ ಒಳಗೆ ಕರಪ್ಟ್ ಆಗೋದಿಲ್ಲ ಅದು. ಸೊ ಅದಕ್ಕೆ ಓದುವುದನ್ನು ಕಲಿಸಬೇಕು ಮಕ್ಕಳಿಗೆ. ಓದುವುದು ಅಂದ್ರೆ ಏನು? ಪುಸ್ತಕವನ್ನು ಓದುವುದು ಕಲಿಸಬೇಕು. ವಿಷಯವನ್ನು ಕಂಪ್ಯೂಟರ್ದಲ್ಲಿ ಮೊಬೈಲ್ದಲ್ಲಿ ಓದುವುದಲ್ಲ, ಪುಸ್ತಕವನ್ನು ಓದುವುದನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು ಇವತ್ತು. ಅದು ಆಗ್ತಾ ಇಲ್ಲ ಇವತ್ತು. ಪ್ರತಿ ಮನೆಯಲ್ಲಿ ಆಗಬೇಕದು. ಟಿವಿ ಸೆಲೆಕ್ಟೆಡ್ ಪ್ರೋಗ್ರಾಮ್ಸ್ ನೋಡಬೇಕು. ಮಕ್ಕಳು ಓದುವಾಗ ಟಿವಿ ಬಂದ್ ಮಾಡಬೇಕು, ಊಟ ಮಾಡುವಾಗ ಬಂದ್ ಮಾಡಬೇಕು. ಐ ಆಮ್ ನಾಟ್ ಅಗೇನ್ಸ್ಟ್ ಟಿವಿ, ಐ ಆಮ್ ನಾಟ್ ಅಗೇನ್ಸ್ಟ್ ಮೊಬೈಲ್, ಐ ಆಮ್ ನಾಟ್ ಅಗೇನ್ಸ್ಟ್ ಗ್ಯಾಜೆಟ್ಸ್. ಎಲ್ಲವೂ ಬೇಕು, ಆದರೆ ಅದರ ಇತಿಮಿತಿಗಳನ್ನು ಗೊತ್ತು ಮಾಡಿಕೊಡಬೇಕು. ಅಂದರೆ ಅದರಿಂದ ಆಗುವ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಬರ್ತದೆ. ಆ ದಿಶೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದಾಗ ಕೂಡ ಬೇಗನೆ ಗುರುತಿಸಬೇಕು, ಬೇಗನೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ಅಂದರೆ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಬರ್ತದೆ. ಈ ಸಂದೇಶ ಸಮಾಜಕ್ಕೆ ಹೋಗಬೇಕು. ಸರ್, ನೀವು ಯಾರ್ಯಾರಿಗೆ ಕೃತಜ್ಞತೆ ಹೇಳಲು ಬಯಸ್ತೀರಿ? ನನ್ನ ಈ ಮೂರು ದಶಕಗಳ ನಡೆದು ಬಂದ ದಾರಿಯಲ್ಲಿ ಅನೇಕ ಜನರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕಂದರೆ ಅನೇಕ ಮಠಾಧೀಶರು ಇರ್ಬೋದು, ಶಿಕ್ಷಣ ತಜ್ಞರು ಇರ್ಬೋದು, ಶಿಕ್ಷಣ ಸಂಸ್ಥೆಯವರು ಇರ್ಬೋದು, ಅದರ ಜೊತೆಗೆ ನನ್ನ ಎನ್ ಜಿ ಓಸ್ ಇರ್ಬೋದು, ಇವರೆಲ್ಲರನ್ನು ನಾನು ಸ್ಮರಿಸಲೇಬೇಕು. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ. ಅಕಸ್ಮಾತ್ ಮಾಧ್ಯಮದವರು ನಾನು ಹೇಳಿದಂಥ ವಿಷಯವನ್ನು ಮನೆ ಮನೆಗೆ ಸಂದೇಶವನ್ನು ಮುಟ್ಟಿಸಲಿಲ್ಲ ಅಂದರೆ ನಾ ಮಾಡಿದ ಪ್ರಯತ್ನ ಫಲಕಾರಿ ಆಗ್ತಿದ್ದಿಲ್ಲೇನೋ ಅಂತ ಅನಿಸ್ತದೆ. ಇಟ್ ಈಸ್ ಓನ್ಲಿ ಮೀಡಿಯಾ ವಿಚ್ ಕ್ಯಾನ್ ಟೇಕ್ ಮೆಸೇಜ್ ಟು ಮಾಸಸ್ ಅಂತ ಹೇಳ್ತೇವೆ ನಾವು. ತಿಳಿದ್ನ ಹೇಳಿದೆ ನಿಮಗೆ, ನಾವು ಹೇಳಿದಂತಹ ವಿಷಯವನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಮಾಧ್ಯಮದವರು ಮಾಡ್ತಾರೆ. ಅಕಸ್ಮಾತ್ ಮಾಧ್ಯಮದವರು ನಾನು ಮಾಡಿದಂಥ ಕಾರ್ಯಕ್ರಮಗಳು, ನಾನು ಮಾಡಿದಂಥ ಉಪನ್ಯಾಸಗಳನ್ನು ಮನೆ ಮನೆಗೆ ಒಯ್ಯಲಿಲ್ಲ ಅಂದರೆ ನನಗನ್ನಿಸ್ತದೆ ಜನಜಾಗೃತಿ ಆಗ್ತಿರಲಿಲ್ಲ. ಹೀಗಾಗಿ ಮಾಧ್ಯಮಕ್ಕೆ ಕೂಡ ನಾನು ಎಲ್ಲ ಪ್ರಿಂಟ್ ಆ್ಯಂಡ್ ಇಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ನನ್ನ ಸೆಲ್ಯೂಟ್ಸ್ ಹೇಳಲೇಬೇಕು. ಯಾಕಂದರೆ ಇಟ್ ಈಸ್ ಓನ್ಲಿ ಮೀಡಿಯಾ ವಿಚ್ ಹ್ಯಾಸ್ ಟೇಕನ್ ಮೈ ಮೆಸೇಜ್ ಟು ಮಾಸಸ್. ಸೊ ಈ ದಿಶೆಯಲ್ಲಿ ಎಲ್ಲರಿಗೂ ನಾನು ಋಣಿ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಬಯಸ್ತೇನೆ. ಸರ್, ಇದುವರೆಗೂ ನಿಮ್ಮ ಜೊತೆಗಿದ್ದು ನಿಮ್ಮ ಬಾಲ್ಯ ಜೀವನ ಸಾಧನೆ ಓದು ಸಮಾಜ ಸೇವೆ ಎಲ್ಲರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಿಮಗೆ ತುಂಬಿರುವ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರು, ಇದುವರೆಗೂ ಧಾರವಾಡದ ಖ್ಯಾತ ಮನೋತಜ್ಞ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರ ಸಂದರ್ಶನ ಮಾಡುವರು. ಮುಂದಿನ ಲೈಫ್ ಆಫ್ ಸಾಧಕ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.